कस्टमर हेल्ड आ कार तोर्सकोड़ी फैनल निम्चल नोड़क बंद वंदे बेले सर एर लक्ष ई सौ को फैनल निम्चन नोड़क बंदे सर वंदे बेले टू लैक डिफेक्ट मोदी फैनल निम्चन नोड़क बंदे फैनल टू फैनल टू लैक सेवेंटी थौसन को फैनल टू फैनल निम् व्यूवर्स फैनल थ्री लैक टेन थौसन्डी सर फैनल वंदे बेले मूर् लक्ष नल्वत सौ को सो हाई हेलो नमस्कार स्नितर नानी तेल बंदी निम्हे सागर कार्सु सो नोड़बू सो कंप्लीटली स्टाक्स बंद है सो नम जो अकीप सर और वेलकम अकीप सर नमस्कार नमस्कार सो हेगिदीरा सर चेनिरा सर नानू चेनिनी सर सो सर आम इवती बजेट नम व्यूअर्स तिल्सकोटी सर मेन नम हर नो इतना स्टार्ट नंबर बजेट टू लैक्स बजेट टू लैक्स टू लैक्स टू लैक्स सौ बजेट गाड़ी अंदर इले पार्किंग अब कस्टमर बंद तर्सको सौर बेका लक्ष बे एर लक्ष मूर् लक्ष आश्रम 35 लाख तो गाड़ी नम हर मर्सिडीज़ बेंज़ नु कूड़ा इदे ओके ओके अप टू 35 लाख तक अवेलेबल 35 लाख तक नु कार इदे ओके याव कार बेक कस्टमर हेळ्रे आ कार तर्स कोड्तीनि अवरिगे ओके सो हागरे नीवु ओंदसति इल्लि बंदबिट्रे सो ई नमगे याव कार्स बेकु अंत तक्षण वेतिन 1 आवर 15 मिनिट्स हाफ एन आवर अल्ल सर 1 हाफ एन आवर आगुत्ते हाफ एन आवर कुत्कोंडबिट्रे अवरु अवरु एन बजेट अल्लि बर्तारे आ बजेट अल्लि अवरु गाड़ी अरेंज माडि कोड्तीनि ओके नोडि याव बजेट अल्लि केळ्तारे आ बजेट अल्लि कूड गाड़ी अरेंज माडि कोड्तारे सो सर आमेले इवाग केलोब्रु मेन नोडोदे लोन सो अंतर के लोन पेसेंट तिल्सकोट्बिडि लोन नम्म हत्र नोडि सुनील नम्म हत्र ऑलमोस्ट एल्ला गाडिगळु लोन माड्कोर्तीनि अप टू 75 80 90% लोन माड्कोर्ता इदीनि अवरिगे आ कस्टमर सैलरीड इरबेकु इल्ला अवरु सैलरी इल्ल अंद्रे ओन बिजनेस इद्रे अवरु आईटी रिटर्न्स इरबेकु इल्ला अवर हत्र ओन्ली ट्रांजैक्शन ओन बिजनेस इदे ओन ट्रांजैक्शन चेन्नागिदे अंद्रे आ ट्रांजैक्शन बेसिस मेले माड्कोर्तीनि अवरिगे ओके ओके अदु यादोनो इनकम मंथली इनकम बर्ता इरबेकु स्वंत मने इरबेकु अदु ट्रांजैक्शन अवरु आईटी नि तोर्स्ता इल्ल सैलरी स्लिप तोर्स्ता इल्ल अंद्रे ಅವರು ಸ್ವಂತ ಮನೆ ಇರಬೇಕು ಇಲ್ಲ ಅಂದ್ರೆ ಸ್ವಂತ ಮನೆ ಗ್ಯಾರಂಟರ್ ಕೊಡಬೇಕು ಈ ತರ ಡಾಕ್ಯುಮೆಂಟ್ಸ್ ಕೊಟ್ರೆ ಅವರು ಯಾವ ಮಾಡೆಲ್ ಕೇಳಲಿ ಲೋನ್ ಮಾಡ್ಕೊಡ್ತೀನಿ ಅವರು ಅದೇನ ಬೆಂಗಳೂರಿಗೆ ಮಾತ್ರ ಆಗುತ್ತಾ ಹಾಗೆ ಥ್ರೂ ಔಟ್ ಕರ್ನಾಟಕ ಸರ್ ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀನಿ ಇನ್ನೊಂದು ಬ್ಯಾಂಕ್ ಇದ್ದಾರೆ ನಮ್ಮತ್ರ ಆ ಬ್ಯಾಂಕ್ ನ ಜೊತೆಲಿ ಟೈಪ್ ಆಗಿದೀವಿ ಅವರು ಸ್ಯಾಲರಿಸ್ ಅವರಿಗೆ ಬೆನಿಫಿಟ್ ಅದು ಸ್ಯಾಲರಿಡ್ ಪರ್ಸನ್ಸ್ ಗೆ ಸ್ಯಾಲರಿ ಯಾರ್ದು 35 40 ಮೇಲೆ ಸ್ಯಾಲರಿ ಇರೋ ಕಸ್ಟಮರ್ಸ್ ಗೆ ಥ್ರೂ ಔಟ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ ಫಾರ್ ಎನಿ ಕಾರ್ ಮಾರುತಿ 800 ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ ಮರ್ಸಿಡಿಸ್ ಬೆಂಜ್ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ ಓಕೆ ಥ್ರೂ ಔಟ್ ಇಂಡಿಯಾ ಕೂಡ ಲೋನ್ ಫೆಸಿಲಿಟಿ ಇದೆ ಅವೈಲೇಬಲ್ ಇದೆ ಅಬೋ 40,000 ಸ್ಯಾಲರಿ ಅವರಿಗೆ ಓಕೆ ಸ್ಯಾಲರಿ ಪರ್ಸನ್ ಗೆ ಅಬೋ 40 ಇರಬೇಕು ಸ್ಯಾಲರಿ ಅವರಿಗೆ ಓಕೆ ಓಕೆ ನೋಡಿ ಯೂಸ್ಫುಲ್ ಮಾಡ್ಕೊಳ್ಳಿ ನಮ್ಮ ವ್ಯೂಸ್ ಸೊ ಸರ್ ಆಮೇಲೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಆಮೇಲೆ ಏನು ಈ ಸತಿ ನಮ್ಮನತ್ರ ಇಯರ್ ಎಂಡ್ ಹೌದು ಹೌದು ಮೇನ್ ಈ ವರ್ಷ ಎಂಡ್ ಆಗ್ತಾ ಇದೆ ಈ ವರ್ಷದಲ್ಲಿ ಎಲ್ಲರಿಗೂ ಅದು ಮಾರ್ಕೆಟ್ ಕೆಲವರು ಏನು ತಿಳ್ಕೊಂತಾರೆ ಅಂದ್ರೆ ಡಿಸೆಂಬರ್ ಅಂದ್ರೆ ಸರ್ ಇಯರ್ ಎಂಡ್ ಗಾಡಿಗಳು ತಗೊಂಡಬಾರದು ಮಾರ್ಕೆಟ್ ಡೌನ್ ಆಗುತ್ತೆ ಆತರ ಏನಿಲ್ಲ ಅದು ಎಲ್ಲಾ ಲೇಟೆಸ್ಟ್ ಗಾಡಿಗಳಿಗೆ ಎಫೆಕ್ಟ್ ಆಗುತ್ತೆ ಸರ್ 2022 23 ಸರ್ 22 21 20 ಈ ಮಾಡೆಲ್ ಲಾಸ್ಟ್ 2 3 ಇಯರ್ಸ್ ಹಳೆ ಗಾಡಿಗೆ ಎಫೆಕ್ಟ್ ಆಗುತ್ತೆ ಪ್ರೈಸಿಂಗ್ ಆಲ್ಮೋಸ್ಟ್ ಮಿಕ್ಕಿದ ಮಾಡೆಲ್ ಗೆ ಅದು ಎಫೆಕ್ಟ್ ಆಗಲ್ಲ ಅಂದ್ರೆ ಪ್ರೈಸಿಂಗ್ ಕಮ್ಮಿ ಮಾಡಣ ಬೇಕಂದ್ರೆ ನಾನು ರೀಜನಲ್ ಪ್ರೈಸ್ ಅಲ್ಲಿ ಇಯರ್ ಎಂಡ್ ಸ್ಪೆಷಲ್ ಆಫರ್ ಕೊಡ್ತೀನಿ ಪ್ರೈಸಿಂಗ್ ಎಲ್ಲಾ ಫಿಕ್ಸ್ಡ್ ಪ್ರೈಸ್ ಓಕೆ कस्टमर बरली बेकंद्रे इन ऐसा सर ना प्रईसिंग ना हेल्ती वीडियो अल फाइनल प्रेस डेड लाइन प्रेस अदीन बेकंद्रे ईद सौ हूँ कमी को इन प्रेस नम कड़ा वन इयर इंजिन गियर बॉक्स वारंटी को टू सर्विस फ्री को इंजिन ऑयल फिल्टर ऑयल फिल्टर कूलेंट ब्रेक ऑयल एफ एफ यू ब्रेक सर्विस ಎಲ್ಲರೂ ಥ್ರೂ ಔಟ್ ಕರ್ನಾಟಕದಲ್ಲಿ ಒಂದೇ ಕೊಡ್ತಾ ಇರೋದು ಸರ್ ಹೌದು ಹೌದು ಒಂದೇ ಆಲ್ಮೋಸ್ಟ್ ನಾವು ಕಂಪನಿ ಟೈಪ್ ಆಗಿ ವೆಸ್ಟ್ ಜೆಡ್ ಗೆ ಅದೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಶೋರೂಮ್ ಗಳು ಎಲ್ಲ ಟೈಪ್ ಆಗಿದಾರೆ ಅಂದ್ರೆ ಎಲ್ಲರೂ ಒಂದೇ ಟೈಮ್ ಕೊಡ್ತಾ ಇರೋದು ನಾವೆಲ್ಲ 2 ಟೈಮ್ಸ್ ಕೊಡ್ತಾ ಇದೀವಿ 2 ಟೈಮ್ಸ್ ಜನರಲ್ ಸರ್ವಿಸ್ 2 ಟೈಮ್ಸ್ ಅದಕ್ಕೆ ಏನ ಸೆಪರೇಟ್ ಏನ ಪೇ ಮಾಡಬೇಕಾಗಿ ಏನಿಲ್ಲ ಕಸ್ಟಮರ್ ನಾವು ಏನು ಪ್ರೈಸ್ ಹೇಳ್ತೀವಿ ಆ ಪ್ರೈಸ್ ಜೊತೆಲಿ ಕೊಡ್ತಾ ಇದೀನಿ ಸೆಪರೇಟ್ ನಾವು ಪ್ಯಾಕೇಜ್ ತಗೊಳ್ಳಿ ಪ್ಯಾಕೇಜ್ ಗೆ ಇಷ್ಟ ಆಗುತ್ತೆ ಅಷ್ಟ ಆಗುತ್ತೆ ನಾವು ಎಲ್ಲ ಕೇಳಲ್ಲ ಓಕೆ ಓಕೆ ನಮ್ಮ ಕಡೆಯಿಂದ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀನಿ ಅದು ಓಕೆ ಓಕೆ ನಾನು ಕಸ್ಟಮರ್ ಆಗ ಬಿಡಲ್ಲ ಕೆಲವರಿಗೆ ತಿಳ್ಕೊಂಡಬಹುದು ಈ ಪ್ರೈಸ್ ಇಲ್ಲಿ ಹಾಕೊಂಡು ರೇಟ್ ಅಲ್ಲಿ ಹಾಕೊಂಡ ರೇಟ್ ನು ಕೂಡ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಇಂದ ಕಮ್ಮಿ ಕೊಡ್ತೀನಿ ವಿತ್ ಪ್ಯಾಕೇಜ್ ಕೊಡ್ತಾ ಇದೀನಿ ಸರ್ ಯಾರು ಕೊಡಲ್ಲ ಯಾಕಂದ್ರೆ ಧೈರ್ಯ ಯಾರಿಗೂ ಬರಲ್ಲ ಯಾಕಂದ್ರೆ ನೀವು ಅದರಲ್ಲೇ ಇನ್ಕ್ಲೂಡ್ ಮಾಡ್ಕೊಡ್ತೀರಾ ಅಂದ್ರೆ ನಮ್ಮ ವ್ಯೂಸ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅದು ಹೌದು ಸೋ ಸರ್ ಆಮೇಲೆ ಇವಾಗ ಎಸಿ ಸರ್ವಿಸ್ ಕೂಡ ಇದೆ ನಮ್ಮ ಕಡೆಯಿಂದ ಟೂ ಜನರಲ್ ಸರ್ವಿಸ್ ಕೊಡ್ತಾ ಇದೀವಿ ಹೆಲ್ತ್ ಚೆಕ್ ಅಪ್ಸ್ ಪ್ರೀಮಿಯಂ ಕಾರ್ ವಾಷಿಂಗ್ ರೋಡ್ ಸೆಜೆಷನ್ಸ್ ಥ್ರೂ ಔಟ್ ಕರ್ನಾಟಕದ ಎನಿವೇರ್ ಹೈವೇ ದಲ್ಲಿ ಬ್ರೇಕ್ ಡೌನ್ ಆಗಿಬಿಟ್ರೆ ತಾವು ಎಲ್ಲಿದ್ದೀರಾ ಯಾವ ಊರಲ್ಲಿ ಇದ್ದೀರಾ ಅಲ್ಲೇ ಆನ್ ದಿ ಸ್ಪಾಟ್ ಮೆಕ್ಯಾನಿಕ್ ಅರೇಂಜ್ ಮಾಡ್ಕೊಡ್ತೀನಿ ಅದನ್ನು ಕೂಡ ನಮ್ಮ ಕಡೆಯಿಂದ ಫ್ರೀ ಆರ್ಟಿಓ ಟ್ರಾನ್ಸ್‌ಫರ್ ಫ್ರೀ ಇರುತ್ತೆ ಡೆಲಿವರಿ ಟೈಮ್ ಅಲ್ಲಿ 3M ಪಾಲಿಷ್ ಮಾಡ್ಕೊಡ್ತೀನಿ ಫಾಸ್ಟ್ ಟ್ಯಾಗ್ ಮಾಡ್ಕೊಡ್ತೀನಿ ಕಸ್ಟಮರ್ ಗೆ ಫಾಸ್ಟ್ ಟ್ಯಾಗ್ ನೇ ಫಾಸ್ಟ್ ಟ್ಯಾಗ್ ನು ಕೊಡ್ತೀನಿ ಅವರಿಗೆ ತೊಂದ್ರೆ ಆಗಬಾರದು ಅವರಿಗೆ ಅವರ ಹೆಸರು ಮೇಲೆ ರಿಜಿಸ್ಟರ್ ಮಾಡಿ ಫಾಸ್ಟ್ ಟ್ಯಾಗ್ ಮಾಡಿ ಅದು ಕೊಡ್ತೀನಿ ಪ್ಲಸ್ ಲೋನ್ ನು ಕೂಡ ಅವರಿಗೆ ಮಾಡ್ಕೊಡ್ತೀನಿ
ಇನ್ನೊಂದು ಆಪ್ಷನ್ ಕಸ್ಟಮರ್ ಇವಾಗ 5 ಲಕ್ಷ ಒಳಗಡೆ ಗಾಡಿ ತಗೊಳ್ಳಿ ಅವರ ಸ್ಯಾಲರಿ ಪರ್ಸನ್ ಇರಲಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಅವರಿಗೆ 5 ಲಕ್ಷ ಕೆಳಗಡೆ ಜೀರೋ ಡೌನ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಗಾಡಿ ಸೋ ನೋಡಿ 5 ಲಕ್ಷ ಒಳಗಡೆ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ಸ್ ನ ಕೊಡ್ತಿದ್ದಾರೆ ಸೋ ಒಂದತರ ಈ ಸತಿ ಒಂದು ಬಂಪರ್ ಆಫರ್ ಬಂಪರ್ ಆಫರ್ ಕೊಡಣ ಸರ್ ಡಿಸೆಂಬರ್ ಎಂಡಿಂಗ್ ಇಯರ್ ಎಂಡಿಂಗ್ ಬಂಪರ್ ಆಫರ್ ಕೊಡಣ ಕಸ್ಟಮರ್ಸ್ ಸೋ ನೋಡಿ ಬಂಪರ್ ಆಫರ್ ಬಂದ್ರೆ ನೀವು ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸೋ ಈಗ ಎಲ್ಲಾ ವೆಹಿಕಲ್ಸ್ ಡೀಟೇಲ್ಸ್ ನೋಡಬಹುದಲ್ಲ ಸರ್ ತೋರಿಸ್ತೀನಿ ಸರ್ ಎಲ್ಲಾ ಆಲ್ಮೋಸ್ಟ್ ಸರ್ ನನ್ನತ್ರ ಇರೋದು ಎಲ್ಲಾ ಕರ್ನಾಟಕ ಗಾಡಿನೇ ಹೌದು ಕರ್ನಾಟಕ ಗಾಡಿಗಳು ನಾವು ಸೇಲ್ ಮಾಡಲ್ಲ ಇದುವರೆಗೂ ನೋಡಿಲ್ಲ ಇವತ್ತಂಗ ನೀವು ನೋಡಿದಿರಾ ಇದು ನಮ್ಮದು ಡಿಎಲ್ ಗಾಡಿ ಕೆ ಮಹಾರಾಷ್ಟ್ರ ಗಾಡಿ ಎಚ್ಆರ್ ಗಾಡಿ ಆತರ ನಾವು ನಿಲ್ಲಲ್ಲ ಇಂಟರೆಸ್ಟೆಡ್ ಗಾಡಿ ಯಾವುದು ಇಲ್ಲ ಕೆಎ ಗಾಡಿಗಳು ಅದನ್ನು ಕೂಡ ಪ್ರೈಸಿಂಗ್ ದಿಲ್ಲಿ ಗಾಡಿ ಪ್ರೈಸಿಂಗ್ ಕೊಡ್ತೀನಿ ಮೈಗ್ರೇಟ್ ಗಾಡಿಗೆ ರೀಸೇಲ್ ವ್ಯಾಲ್ಯೂನೇ ಇಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸೇಲ್ ಮಾಡಕ್ಕೆ ಹೋದ್ರೆ ರೀಸೇಲ್ ವ್ಯಾಲ್ಯೂನೇ ಬರಲ್ಲ ಮೈಗ್ರೇಟ್ ಅಂತ ಮೈಗ್ರೇಟ್ ಅಂತ ಬಂದ್ಬಿಡುತ್ತೆ ನಾನು ಆ ತರ ಗಾಡಿ ಒಳ್ಳೆ ಗಾಡಿ ನಿಮ್ಗೆ ಕೆ ಗಾಡಿನ ಕೊಡ್ತಾ ಇದೀನಿ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ರೀಸನಬಲ್ ಪ್ರೈಸ್ ಅದು ಕರ್ನಾಟಕ ಗಾಡಿ ಸಿಗ್ತದೆ ಸೊ ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಹಾಗೆ ನಮ್ಮ ಚಾನಲ್ ನಿನ್ನೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ನಮ್ಮ ಮೊದಲನೇ ಗಾಡಿ ಬಂದು ಫೋರ್ಡ್ ಫಿಯೆಸ್ಟಾ ಇದೆ ಇದು ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ 2008 ಮಾಡೆಲ್ SX ಇದು ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಈ ಟಾಪ್ ಎಂಡ್ ವೆಹಿಕಲ್ ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ABS ಮ್ಯಾಗ್ ಸಾರಿ ಏರ್ ಬ್ಯಾಗ್ ABS ಎಲ್ಲ ಇದೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ವಿತ್ ABS ಎಲ್ಲ ಇರೋದು ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ಸ್ ಎಲ್ಲ ಇದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಡೀಸೆಲ್ ವೆಹಿಕಲ್ SX ಟಾಪ್ ಎಂಡ್ ವೇರಿಯಂಟ್ ತಗೊಳಂಗ 1 ರೂಪಾಯಿ ಖರ್ಚು ಮಾಡಲ್ಲ ಡೀಸೆಲ್ ಎಂಜಿನ್ ಸರ್ ಮೈಲೇಜ್ ಸಿಟಿಯಲ್ಲಿ ಆರಾಮಾಗಿ ಒಂದು 17-18 ಬರುತ್ತೆ ಲಾಂಗ್ ಅಲ್ಲಿ 20+ ಬರ್ಬೋದು ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 2.5 ಕಸ್ಟಮರ್ ಕೋಟಿಂಗ್ ಸರ್ ಫೈನಲ್ ನಿಮ್ಮ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ 2,05,000 ಮಾಡ್ಕೊಡ್ತೀನಿ 2,05,000 ಒಂದು ಸಿಡಾನ್ ವೆಹಿಕಲ್ ಸಿಡಾನ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅದು ಡೀಸೆಲ್ ವೇರಿಯಂಟ್ ಸಿಗ್ತದೆ ಒಂದು ಫೋರ್ಡ್ ಫಿಯೆಸ್ಟಾ ಬಂದ್ರೆ ಒಂದು ಒಳ್ಳೆ ಡೀಲರ್ ತಗೊಂಡೋಗ್ಬೋದು ವೆಹಿಕಲ್ನ ಓಕೆ ಸರ್ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ ಇದು ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು ರಿಡ್ಜ್ 2014 ಮಾಡೆಲ್ ಓಕೆ ಸಿಂಗಲ್ ಓನರ್ ವೆಹಿಕಲ್ 67,000 ಕಿಲೋಮೀಟರ್ ಡ್ರಿವೆನ್ VDI ವೇರಿಯಂಟ್ ಓಕೆ ಓಕೆ ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಚಾಕ್ಲೇಟ್ ಬ್ರೌನ್ ಕಲರ್ ಅಲ್ಲಿ ಡೀಸೆಲ್ ವೇರಿಯಂಟ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ವಿತ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ರಿಡ್ಜ್ ಕಸ್ಟಮರ್ ಜಾಸ್ತಿ ಇದಾರೆ ರಿಡ್ಜ್ ಬೇಕಂತ ಜಾಸ್ತಿ ಹುಡ್ತಿರೋ ಅದು ಕಸ್ಟಮರ್ ಜಾಸ್ತಿ ಇದಾರೆ ಅವ್ರಿಗೆ ಇದು ಸ್ಪೆಷಲ್ ಆಫರ್ ಕೊಡ್ತಾ ಇದೀನಿ 2014 ಮಾಡೆಲ್ ರಿಡ್ಜ್ ವೆಹಿಕಲ್ ವಿತ್ ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ 70,000 ಕಿಲೋಮೀಟರ್ ಡ್ರಿವೆನ್ ಮೈಲೇಜ್ ಸಿಟಿಯಲ್ಲಿ ಹೋದ್ರೆ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20+ ಬರುತ್ತೆ ಟೈರ್ಸ್ ಎಲ್ಲ 75% ಇರೋದು ಗಾಡಿ ಸರ್ ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 475 ಹೇಳ್ತಾ ಇರೋದು ಸೊ ಫೈನಲ್ ಅಂದ್ರೆ ಸರ್ ಫೈನಲ್ ನಿಮ್ ವ್ಯೂವರ್ಸ್ ಗೆ ಸರ್ ಒಂದೇ ಬಂಪರ್ ಆಫರ್ 4,25,000 ಮಾಡ್ಕೊಡ್ತೀನಿ ಸರ್ 4,25,000 ಎಲ್ಲ ನಿಮ್ಗೆ ಒಂದು ರಿಡ್ ಸಿಕ್ಕಿದೆ ಡೀಸೆಲ್ ವೇರಿಯಂಟ್ 2014 ಮಾಡಲು ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಡೀಲ್ ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಅಲ್ಲಿ 1.25 ಲಕ್ಷ ಹೇಳ್ತಾರೆ ಸೊ 4,25,000 ಎಲ್ಲ ಫೈನಲ್ ಮಾಡ್ಕೊಡ್ತೀರಾ ಸರ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಎರಟಿಗ ಇದೆ ಇದ್ರ ಡೀಟೇಲ್ಸ್ ಸರ್ ಸರ್ ಎರಟಿಗ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ VXA ವೇರಿಯಂಟ್ 2015 ಸಿಂಗಲ್ ಓನರ್ ಇದನ್ನು 53,000 ಕಿಲೋಮೀಟರ್ ಡ್ರಿವೆನ್ 8 ಸೀಟರ್ VXA ವೆಹಿಕಲ್ ಎರಟಿಗ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇರ್ತಾರೆ ಎರಟಿಗಾಗಿ ಜಾಸ್ತಿ ಡಿಮ್ಯಾಂಡ್ ಅದನ್ನು ವೈಟ್ ಕಲರ್ ಜಾಸ್ತಿ ಡಿಮ್ಯಾಂಡ್ ಇದೆ ನನಗೆ ಆಲ್ಮೋಸ್ಟ್ ಎಲ್ಲರೂ ಫೋನ್ ಮಾಡ್ತಾ ಇದ್ರು ಅದು ಜಸ್ಟ್ ನಿಮ್ ವಿಡಿಯೋ ಅಲ್ಲಿ ಹಾಕ್ಬಿಡೋಣ ಅಂತ ಫಸ್ಟ್ ಇವಾಗಲೇ ವಿಡಿಯೋ ಅಲ್ಲಿ ಹಾಕ್ತಾ ಇರೋದು 2015 ಮಾಡೆಲ್ ಸಿಂಗಲ್ ಓನರ್ 53,000 ಕಿಲೋಮೀಟರ್ ಡ್ರಿವೆನ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ವಿಂಡೋ ವಿತ್ ರೂಫ್ AC ಕಂಪನಿ ಸಿಸ್ಟಮ್ ಬರುತ್ತೆ ಆಮೇಲೆ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ ಫೋಗ್ ಲ್ಯಾಂಪ್ಸ್ ಇದೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ತಗೊಳಕ್ಕೆ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಮೈಲೇಜ್ ಸಿಟಿಯಲ್ಲಿ ಹೋಗ್ರೆ 13 ಬರುತ್ತೆ ಲಾಂಗ್ ಅಲ್ಲಿ 50 ಆರಾಮಾಗಿ 15-16 ಬರ್ಬೋದು ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಪ್ರೈಸ್ ಕಸ್ಟಮರ್ ಬಂದ್ಬಿಟ್ಟು 710 ಹೇಳ್ತಾ ಇರೋದು ಸರ್ ನಿಮ್ ವ್ಯೂವರ್ಸ್ ಗೆ ಫೈನಲ್ ಟು ಫೈನಲ್ 670 ಮಾಡ್ಕೊಡ್ತೀನಿ ಸರ್ ಓಕೆ ನೋಡಿ 670 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ಎರಟಿಗೆ ಅದು 2015 ಮಾಡಲ್ ಲೈಕ್ 675,000 ಎಲ್ಲ ಫೈನಲ್ ಮಾಡ್ಕೊಡ್ತೀರಲ್ಲ ಸರ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಇದು ಡೀಟೇಲ್ಸ್ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂಗಡೆ ಇರೋದು ಸ್ವಿಫ್ಟ್ VXI ವೇರಿಯಂಟ್ ಆಲ್ಮೋಸ್ಟ್ ಸ್ವಿಫ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ ಲೋ ಮಾಡಲ್ ಇದು 2008 ಮಾಡಲ್ ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್ 85,000 ಕಿಲೋಮೀಟರ್ ಡ್ರಿವೆನ್ ತುಂಬಾ ಚೆನ್ನಾಗಿದೆ ಮೇಂಟೈನ್ ಒಳಗಡೆ ಲೆದರ್ ಸೀಟ್ಸ್ ಆಗ್ಲಿ ಇದರಲ್ಲಿ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಇದೆ ಸಿಸ್ಟಮ್ ಕಸ್ಟಮರ್ ಎಕ್ಸ್ಟ್ರಾ ಫಿಟೆಡ್ ಮಾಡಿದ್ದಾರೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಾಪರ್ ಕಲರ್ ಅಲ್ಲಿ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ 3,25,000 ಕಸ್ಟಮರ್ ಕೊಟ್ಟಿಂಗ್ ಚಾನಲ್ ಬಂದ್ರೆ ಫೈನಲ್ 3,05,000 ಮಾಡ್ಕೊಡ್ತೀನಿ 3,05,000 ನಿಮ್ಗೆ ಒಂದು ಸ್ವಿಫ್ಟ್ VXI ಸಿಗ್ತದೆ 2008 ಮಾಡೆಲ್ ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ಸ್ ಕೂಡ ಒಂದ್ಸತಿ ತೋರಿಸ್ಬಿಡ್ತೀನಿ ನಿಮಗೆ ಸೊ AC ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಒಳ್ಳೆ ಲೆದರ್ ಸೀಟ್ಸ್ ಇದೆ ಸೊ ಎಕ್ಸ್ಟ್ರಾ ಏನು ಖರ್ಚಿರಲ್ಲ ಸೊ ಸೊ ಪ್ರೈಸ್ ಏನ್ ಕೊಟ್ಬಿಡ್ತೀರಾ ಸರ್ ಇನ್ನೊಂದ್ಸತಿ ಹೇಳ್ಬಿಡಿ ಸರ್ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು ನಿಮ್ ಚಾನಲ್ಸ್ ಅವ್ರಿಗೆ ಓನ್ಲಿ ಫೈನಲ್ ಬಂದ್ರೆ 3,05,000 ಮಾಡ್ಕೊಡ್ತೀನಿ 3,05,000 ಎಲ್ಲ ಫೈನಲ್
ಸ್ವಿಫ್ಟ್ ನ ಸೋ ಹಾಗೇನೇ ಎಷ್ಟೊಂದು ಜನ ಕೇಳ್ತಿದ್ರಿ ಒಂದು ಕ್ರೆಟಾ ನ ಸೋ ಇವಾಗ ಕ್ರೆಟಾ ಇದೆ ಸೋ ಇದರ ಡೀಟೇಲ್ಸ್ ಇದೆ ಸರ್ ಕ್ರೆಟಾ ಬಂದ್ಬಿಟ್ಟು 2019 ಮಾಡೆಲ್ ಇದು ಓಕೆ 39000 ಕಿಲೋಮೀಟರ್ ಡ್ರೈವ್ ಪೆಟ್ರೋಲ್ ಇಂಜಿನ್ ಎಸ್ಎಕ್ಸ್ ಆಪ್ಷನಲ್ ಇದು ಟಾಪ್ ಎಂಡ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ಎಂಡ್ ವಿತ್ ಟು ಏರ್ ಬ್ಯಾಗ್ಸ್ ಎಬಿಎಸ್ ಮ್ಯಾಗ್ ವೀಲ್ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಅಸೆಂಬಲ್ ಬ್ಯಾಕ್ ವೈಪರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಓಕೆ ಫೋಗ್ ಲ್ಯಾಂಪ್ಸ್ ಎಲ್ಲಾ ಇದೆ ಕಂಪನಿ ಸಿಸ್ಟಮ್ ಬರುತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಪ್ಲಸ್ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ಸ್ ಎಲ್ಲಾ ಇದೆ ಒಳಗಡೆ ಎಲ್ಲಾ ನ್ಯೂ ಇಂಟೀರಿಯರ್ ಇಂಟೀರಿಯರ್ ಎಲ್ಲಾ ನೋಡಬಹುದು ಹೊಸ ಶೇಪ್ ಇರೋದು ಎಲ್ಲಾ ಇದಲ್ಲಿ ನಿಮಗೆ ಆಲ್ಮೋಸ್ಟ್ ಪವರ್ ಬ್ಯಾಂಕ್ ಎಲ್ಲಾ ಇದೆ ಆಟೋ ಪವರ್ ಬ್ಯಾಂಕ್ ಎಲ್ಲಾ ಚಾರ್ಜ್ ಮಾಡೋದೆಲ್ಲಾ ಇದೆ ಫುಲ್ಲಿ ಆಪ್ಷನ್ ವೆಹಿಕಲ್ ಟಾಪ್ ಎಂಡ್ ಇದು ವೆಹಿಕಲ್ ಬಟನ್ ಸ್ಟಾರ್ಟ್ ಅಲ್ಲಿ ಜೊತೆಯಲ್ಲಿ ಇರೋದು ಸರ್ ಇದು ಬಂದ್ಬಿಟ್ಟು 2019 ಮಾಡೆಲ್ ಸಕೇನ್ ಓನರ್ ಡ್ರೈವನ್ 39000 ಕಿಲೋಮೀಟರ್ ರೆಕಾರ್ಡೆಡ್ ಶೋರೂಮ್ ಸರ್ವಿಸ್ ಶೋರೂಮ್ ಇಸ್ತಿ ಜೊತೆಯಲ್ಲಿ ಇದೆ ವೆಹಿಕಲ್ ತಗೊಂಡಾಗ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಮೈಲೇಜ್ ಅಲ್ಲಿ ಹೋಗಿ ಸಿಟಿಯಲ್ಲಿ 12 13 ಬರುತ್ತೆ ಹೈವೇ 14 15 ಬರಬಹುದು ಓಕೆ ಓಕೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ರೈಸಿಂಗ್ ಬಂದ್ಬಿಟ್ಟು 12 25 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು ನಿಮ್ಮ ಚಾನೆಲ್ ಇಂದ ಬಂದ್ರೆ ಒಂದೇ ಬೆಲೆ ಸರ್ 11.5 ಮಾರ್ಕ್ ಕೊಡ್ತೀನಿ 11.5 ಗೆ ಸೋ ಆಲ್ಮೋಸ್ಟ್ ಲೈಕ್ 75000 ಡೌನ್ ಹೌದು ಓಕೆ ನಿಮಗೆ 75000 ಡೌನ್ ಆಗ್ತಿದೆ ನಿಮಗೆ ಒಂದು ಕ್ರೆಟಾಗೆ ಅದು ಲೇಟೆಸ್ಟ್ ಮಾಡೆಲ್ 2017 19 ಮಾಡೆಲ್ ಅಲ್ಲ 2019 ಮಾಡೆಲ್ 19 ಮಾಡೆಲ್ ಆಲ್ಮೋಸ್ಟ್ ಲೈಕ್ ಒಂದ್ರೆ ಒಂದು ಒಳ್ಳೆ ಡೀಲ್ ಅನ್ನೋದು ವೆಹಿಕಲ್ ಗೆ ಅದು ಡಿಸೈನ್ ನಿಮ್ಮ ಕಸ್ಟಮರ್ ನೋಡ್ಲಿ ಸರ್ ಇನ್ನು ಬೇಕಂದ್ರೆ ಇನ್ನು ಕಮ್ಮಿ ಮಾಡ್ತೀರಾ ಇನ್ನು ಕಮ್ಮಿ ಮಾಡ್ತೀರಾ ಅದು ಅಷ್ಟೊಂದು ಕಮ್ಮಿ ಹೇಳಿ ಇನ್ನು ಕಮ್ಮಿ ಮಾಡ್ತ ಕೊಡ್ತಾರೆ ನಿಮಗೆ ವೆಹಿಕಲ್ ಗೆ ಒಂದು ಒಳ್ಳೆ ಡೀಲ್ ಅನ್ನೋದು ವೆಹಿಕಲ್ ಗೆ ಸೋ ಹಾಗೆ ನಮ್ಮ ಮುಂದೆ ಒಂದು SX4 ಇದೆ ಇದರ ಡೀಟೇಲ್ಸ್ ಸರ್ ಮಾರುತಿ SX4 ಡೀಸೆಲ್ ವೇರಿಯಂಟ್ ಇದು ಆಲ್ಮೋಸ್ಟ್ ಡಿಸೈರ್ ತಗೊಳ್ಳೋರಿಗೆ ಒಳ್ಳೆ ಗಾಡಿ ಅಂತ ಹೇಳಬಹುದು SX4 ಡೀಸೆಲ್ ಹೌದು ಕಂಪೇರಿಂಗ್ ಡಿಸೈರ್ ಗೆ ಕಂಫರ್ಟಬಲ್ ಅಲ್ಲಿ ನಿಮಗೆ ಲೆಗ್ ಒಂದು ದೊಡ್ಡ ಗಾಡಿ ತರ ಕಾಣಿಸೋ ಗಾಡಿ ಅಂದ್ರೆ ಮಾರುತಿ SX4 ತಗೊಳ್ಳಬಹುದು ವೆಹಿಕಲ್ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ ತಗೊಳ್ಳೋಕೆ 1 ರೂಪಾಯಿ ಖರ್ಚಿಲ್ಲ ಇದು VDI ವೇರಿಯಂಟ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ಕಂಪನಿ ಸಿಸ್ಟಮ್ ಎಲ್ಲಾ ಬರುತ್ತೆ ಆಟೋ ಎಸಿ ಎಲ್ಲಾ ಇದೆ ಸಾರಿ ZDI ವೇರಿಯಂಟ್ ಸರ್ ಇದು VDI ಅಲ್ಲ ZDI ಕನ್ಫ್ಯೂಸ್ ಮಾಡ್ತಾರೆ ZDI ಇದು ಓಕೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಬ್ಯಾಕ್ ಫೋಗ್ ಲ್ಯಾಂಪ್ ಬರುತ್ತೆ ಪ್ಲಸ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಎಲ್ಲಾ ಬರುತ್ತೆ ವೆಹಿಕಲ್ ತುಂಬಾ ವೆಲ್ ಮೇಂಟೇನ್ ಮಾಡಿದ್ರೆ ತಗೊಳ್ಳೋಕೆ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಡೀಸೆಲ್ ಹಾಕಬೇಕು ಯೂಸ್ ಮಾಡಬೇಕು ಮೈಲೇಜ್ ಇಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ ಆರಾಮಾಗಿ ಈ ಗಾಡಿ 16-17 ಬರುತ್ತೆ ಹೈವೇ 20+ ಬರುತ್ತೆ ಸರ್ ಇದು ಓಕೆ ಓಕೆ ಸಿಂಗಲ್ ಓನರ್ ವೆಹಿಕಲ್ ಡ್ರೈವನ್ ಅರೌಂಡ್ 72000 ಓಡಿದೆ ಇದು 72 73 ಓಡಿದೆ ವೆಹಿಕಲ್ ಸರ್ ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ ಬಂದ್ಬಿಟ್ಟು 385 ಹೇಳ್ತಾ ಇರೋದು ಸೋ ಫೈನಲ್ ಅಂದ್ರೆ ಸರ್ ಫೈನಲ್ ನಿಮ್ ಚಾನೆಲ್ ಇಂದ ಬಂದಿರೋ ಫೈನಲ್ ಒಂದೇ ಬೆಲೆ 340,000 ಮಾಡ್ಕೊಡ್ತೀನಿ 340,000 ನಿಮ್ಗೆ ಒಂದು ಸಿಡಾನ್ ವೆಹಿಕಲ್ ಒಂದು SX4 ಇದೆ ಸೋ ಆಲ್ಮೋಸ್ಟ್ ಲೈಕ್ ಲೋ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಲೆಗ್ ಸ್ಪೇಸ್ ಇರೋ ವೆಹಿಕಲ್ ಬೂಟ್ ಸ್ಪೇಸ್ ಇರೋ ವೆಹಿಕಲ್ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ವೋಲ್ಸ್ವಾಗನ್ ವೆಂಟೋ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ನಮ್ದ್ರೆ ವೋಲ್ಸ್ವಾಗನ್ ವೆಂಟೋ 2015 ಮಾಡೆಲ್ ಇದು ಕಂಫರ್ಟ್ ಲೈನ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ TDI ವೇರಿಯಂಟ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಪ್ಲಸ್ ಕಂಪನಿ ಸಿಸ್ಟಮ್ ಬರುತ್ತೆ ಆಟೋ ಎಸಿ ಬರುತ್ತೆ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ಸ್ ಬರುತ್ತೆ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲ್ಲ ಜಸ್ಟ್ ಬೇರೆ ಕಸ್ಟಮರ್ ಗಾಡಿ ಇದು ಇನ್ನು ರಬ್ಬಿಂಗ್ ಪಾಲಿಶಿಂಗ್ ಏನು ರಿಫರ್ ಆಗಿಲ್ಲ ಅದೆಲ್ಲ ರಿಫರ್ ಬೇಕಂದ್ರೆ ಮಾಡ್ಕೊಳ್ಳೋಣ ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಇದು ವೆಂಟೋ ಬಂದ್ಬಿಟ್ಟು ಇದು 15 ಮಾಡೆಲ್ ಸರ್ ಪ್ರೈಸಿಂಗ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಿಟ್ಟು 5,50,000 ಹೇಳ್ತಾ ಇರೋದು ಸರ್ ಓಕೆ ಫೈನಲ್ ನಿಮ್ ಚಾನೆಲ್ ಇಂದ ಬಂದ್ರೆ ಒಂದೇ ಬೆಲೆ ಸರ್ ಅರೌಂಡ್ 525 ಮಾಡ್ಕೊಡ್ತೀನಿ ಸರ್ 525 ಗೆ ಒಂದು ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಗಾಡಿ ಇದು ಹೌದು ಡೀಸೆಲ್ ವೇರಿಯಂಟ್ ಒಂದು ಡೀಸೆಲ್ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20+ 20+ ಬರುತ್ತೆ ಓಕೆ ಓಕೆ ನೋಡಿ ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು ವೋಕ್ಸ್ ವ್ಯಾಗನ್ ಅಲ್ಲಿ ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡ್ಬೋದು ಕಂಫರ್ಟ್ ಲೈನ್ ಅಲ್ಲ ಸರ್ ಗಾಡಿ ಕಂಫರ್ಟ್ ಲೈನ್ ಸೊ ಕಂಫರ್ಟ್ ಲೈನ್ ವೆಹಿಕಲ್ ಸೊ ಐ ಲೈನ್ ಅಲ್ಲಿ ಏನಂದ್ರೆ ನಿಮಗೆ ಮ್ಯಾಗ್ ವೀಲ್ ಬರುತ್ತೆ ಬಟ್ ಇದರಲ್ಲಿ ಒಂದು ಮ್ಯಾಗ್ ವೀಲ್ ಬರಲ್ಲ ಅಷ್ಟೇ ನಿಮಗೆ ಡಿಫ್ರೆನ್ಸು ಸೊ ಹಾಗೆ ನಮ್ಮ ಮುಂದೆ ಒಂದು ಇಕಾ ಸ್ಪೋರ್ಟ್ ಇದೆ ಇದ್ರ ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಇದು ಓಕೆ ಸೇಮ್ ಲೈಕ್ ಈಕೋ ಸ್ಪೋರ್ಟ್ಸ್ ತರ ಫೋರ್ಡ್ ಇದು ಫಿಯೆಸ್ಟಾ ಟೈಟಾನಿಯಂ ಇದು ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ನಿಮಗೆ ಆಲ್ಮೋಸ್ಟ್ ಒಳಗಡೆ ಇಂಟೀರಿಯರ್ ನೋಡಿ ಬಾಡಿ ಔಟ್ ಸೈಡ್ ಲುಕ್ ಅಂದ್ರೆ ಸೇಮ್ ಈಕೋ ಸ್ಪೋರ್ಟ್ಸ್ ಅನ್ನ ಕಾಣಿಸ್ತಾ ಇದೆ ಒಳಗಡೆ ಇಂಟೀರಿಯರ್ ನೋಡಬಹುದು ಸೇಮ್ ಡ್ಯಾಶ್ ಬೋರ್ಡ್ ಎಲ್ಲ ಸೇಮ್ ಈಕೋ ಸ್ಪೋರ್ಟ್ಸ್ ಸಿಸ್ಟಮ್ ಸಿಸ್ಟಮ್ ಎಲ್ಲಾ ಬರೋದು ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ ABS ಪ್ಲಸ್ ಕಂಪನಿ ಸಿಸ್ಟಮ್ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲಾ ಬರುತ್ತೆ ಇದು ಇದು ಓನ್ಲಿ ಟೈಟಾನಿಯಂ ಟೈಟಾನಿಯಂ ಪ್ಲಸ್ ಗೆ ಮ್ಯಾಗ್ ವೀಲ್ಸ್ ಬರುತ್ತೆ ಇದಕ್ಕೆ ಇದಕ್ಕೆ ಮ್ಯಾಗ್ ವೀಲ್ ಬರಲ್ಲ ಮಿಕ್ಕಿದೆಲ್ಲ ಏರ್ ಬ್ಯಾಗ್ ABS ಎಲ್ಲಾ ಬರುತ್ತೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ 75000 ಕಿಲೋಮೀಟರ್ ಡ್ರೈವನ್ 2015 ಮಾಡೆಲ್ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4.5 ಹೇಳ್ತಾ ಇರೋದು ಸರ್ ನಿಮ್ ಚಾನೆಲ್ ಇಂದ ಬಂದ್ರೆ ಒಂದೇ ಬೆಲೆ ಸರ್ ಅರೌಂಡ್ 395 ಮಾಡ್ಕೊಡ್ತೀನಿ ಸರ್ 395 ಗೆ ಹೌದು ಸೊ ಆಲ್ಮೋಸ್ಟ್ ಲೈಕ್ 55000 ಕಮ್ಮಿ ಆಗ್ತಿದೆ ಗಾಡಿ ಮೇಲೆ ಸೊ ಆಲ್ಮೋಸ್ಟ್ ಈ ವೆಹಿಕಲ್ ನೋಡ್ತಾರೆ ನಂಗೆ ಆಲ್ಮೋಸ್ಟ್ ಲೈಕ್ ಹುಂಡೈ ವರ್ನಾ ತರನೇ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಅಂದ್ರೆ ಇದೇ 15 ಮಾಡಲ್ ತಗೋತೀನಿ ಅಂದ್ರೆ ವರ್ನಾ ಆಲ್ಮೋಸ್ಟ್ ಲೈಕ್ 6 ಲ್ಯಾಕ್ಸ್ ತನಕ ಖರ್ಚು ಮಾಡಬೇಕು ಬಟ್ ಏನಂದ್ರೆ ನಿಮ್ಗೆ 4 ಲಕ್ಷದಲ್ಲೇ ನಿಮ್ಗೆ ಒಳ್ಳೆ ಪ್ರೈಸಲ್ಲೂ ಸಿಗ್ತಾ ಇದೆ ಅದು ಬಂದ್ರೆ ಒಂದು ಒಳ್ಳೆ ಡೀಲು 3 ಲ್ಯಾಕ್
ಸರ್ ಇದು ಶಿಫ್ಟ್ ಡಿಸೈರ್ 2012 ಮಾಡೆಲ್ ಓಕೆ ವೆಹಿಕಲ್ ನೋಡ್ತಾ ಇದ್ದೀರಾ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ ತಗೊಂಡ ಹೋಗಿ 1 ರೂಪಾಯಿ ಖರ್ಚು ಮಾಡಲ್ಲ ಜಸ್ಟ್ ನೀವು ಇದನ್ನು ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ರೆಡಿ ಟು ಯೂಸ್ ಇರೋದು ಓಕೆ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ತಗೊಂಡ ಹೋಗಿ 1 ರೂಪಾಯಿ ಖರ್ಚು ಮಾಡಲ್ಲ VXI ವೇರಿಯಂಟ್ 2012 ಮಾಡೆಲ್ AC ಪವರ್ ಸ್ಟೀರಿಂಗ್ ನಾಲ್ಕು ಫೋರ್ ವಿಂಡೋಸ್ ಬರುತ್ತೆ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ ಕಂಪನಿ ಸಿಸ್ಟಮ್ ಬರುತ್ತೆ ಸ್ಟೀರಿಂಗ್ ಆಟೋ ಕಂಟ್ರೋಲಿಂಗ್ ಸಾರಿ ನಿಮಗೆ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಪ್ಲಸ್ ನಿಮಗೆ ಸೈಡ್ ಮಿರರ್ಸ್ ಎಲ್ಲಾ ಇಂಡಿಕೇಟರ್ಸ್ ಎಲ್ಲಾ ಬರುತ್ತೆ ವೆಹಿಕಲ್ ಅಲ್ಲಿ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ ಕಸ್ಟಮರ್ ಬಂದ್ಬಿಟ್ಟು 4.5 ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ಮ ಚಲನೆಯಿಂದ ಬಂದ್ರೆ ಸರ್ 4 ಲಕ್ಷ 10 ಸಾವಿರ ಕೊಡ್ತೀನಿ ಸರ್ 4 ಲಕ್ಷಕ್ಕೆ ನಿಮಗೆ 10 ಸಾವಿರಕ್ಕೆ ನಿಮಗೆ ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇರೋದು ಪೆಟ್ರೋಲ್ ವೇರಿಯಂಟ್ ಸೊ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ ನಿಮಗೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಕೂಡ ಆಪ್ಷನ್ ಇದೆ ಸೊ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಮಾರುತಿ ಇಕೋ ಸಾರಿ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದು 2018 ಮಾಡೆಲ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಲಾಸ್ಟ್ ಟೈಮ್ ನನ್ನ ಹತ್ರ ಬ್ಲೂ ಕಲರ್ 18 ಪೆಟ್ರೋಲ್ ಇತ್ತು ಡೀಸೆಲ್ ಜಾಸ್ತಿ ಜನ ತುಂಬಾ ಕೇಳ್ತಾ ಇದ್ರು ಅದು ಪೆಟ್ರೋಲ್ ಸೇಲ್ ಆಗಿದೆ ಡೀಸೆಲ್ ಬಂದಿದೆ ಅದಕ್ಕೋಸ್ಕರ ಡೀಸೆಲ್ ತರಿಸಿದೀನಿ 2018 ಮಾಡೆಲ್ ಜಸ್ಟ್ ಇದನ್ನು ಬಂದಿರೋದು ಇವಾಗಲೇ ಇನ್ನು ರಬ್ಬಿಂಗ್ ಪಾಲಿಶಿಂಗ್ ಏನು ಮಾಡಿಸಿಲ್ಲ ಎಲ್ಲ ಮಾಡ್ಕೊಡ್ತೀನಿ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದ್ಬಿಟ್ಟು 2018 ಸಿಂಗಲ್ ಓನರ್ 75,000 ಕಿಲೋಮೀಟರ್ ಡ್ರಿವೆನ್ 18 ಮಾಡೆಲ್ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಬ್ಯಾಕ್ ವೈಫರ್ ಕ್ಲೈಮ್ ಮೇಕಂಡೋ ಗ್ಲಾಸ್ ಎಲ್ಲ ಇದೆ ಫುಲ್ಲಿ ಆಪ್ಷನ್ ವೆಹಿಕಲ್ ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಇಕೋ ಸ್ಪೋರ್ಟ್ಸ್ ಗೆ 925 ಹೇಳ್ತಾ ಇರೋದು ಸೊ ಫೈನಲ್ ಅಂದ್ರೆ ಸರ್ ಸರ್ ಫೈನಲ್ ನಿಮ್ಮ ಚಾನೆಲ್ ಇಂದ ಬಂದೆ ನೋಡ್ಕೊಂಡು ಫೈನಲ್ ಟು ಫೈನಲ್ 8,70,000 ಮಾಡ್ಕೊಡ್ತೀನಿ ಸರ್ 8,70,000 ಗೆ ನಿಮ್ಗೆ ಒಂದು ಇಕೋ ಸ್ಪೋರ್ಟ್ ಸಿಗ್ತದೆ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಹಿಂದೆ ನಿಮ್ಗೆ ಡೀಫ್ ಆಗಿರೋ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಸೊ ಬಾಡಿ ಟೈರ್ಸ್ ನೋಡಬಹುದು ಆಲ್ಮೋಸ್ಟ್ ನಿಮ್ಗೆ 90% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಸೊ ಬಂದ್ರೆ ಒಂದು ಒಳ್ಳೆ ಡೀಲ್ ಅನ್ಬೋದು ಇಕೋ ಸ್ಪೋರ್ಟ್ಗೆ ಸೊ ಹಾಗೆ ಮನೆಗೆ ಏನಾದ್ರು ಚಿಕ್ಕ ವೆಹಿಕಲ್ ಏನಾದ್ರು ನೋಡ್ತಾರೆ ಅವ್ರಿಗೆ ಒಂದು ಒಳ್ಳೆ ಆಪ್ಷನ್ ಒಂದು ಹುಂಡೆ ಇಯಾನ್ ಇದೆ ಇದು ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು ಹುಂಡೆ ಇಯಾನ್ 2017 ಮಾಡೆಲ್ ಹುಂಡೆ ಇಯಾನ್ ಓನ್ಲಿ ಡ್ರಿವೆನ್ 31,000 ನೀವು ನೋಡಿದ ಕಿಲೋಮೀಟರ್ಸ್ ಮ್ಯಾಗ್ನಾ ಪ್ಲಸ್ ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಬ್ಲೂ ಕಲರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರು ಇಯಾನ್ ನನ್ನ ಹತ್ರ ಲಾಸ್ಟ್ ಟೈಮ್ ವೈಟ್ ಕಲರ್ ಇಯಾನ್ ಇತ್ತು ಅದು ಸೇಲ್ ಆಗಿದೆ ಇದು ಅದಕ್ಕೋಸ್ಕರ ಇಯಾನ್ ಕೇಳ್ತಾ ಇದ್ರು ಇಯಾನ್ ಇದು ಬಂದಿರೋದು 2017 ಮಾಡೆಲ್ ಡ್ರಿವೆನ್ ಓನ್ಲಿ 35,000 ನೀವು ನೋಡಿದ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲಿಲ್ಲ ಜಸ್ಟ್ ಪೆಟ್ರೋಲ್ ಆಗಬೇಕು ಯೂಸ್ ಮಾಡಬೇಕು ರೆಡಿ ಟು ಯೂಸ್ ಅಂತ ಹೇಳ್ಬೋದು ಮ್ಯಾಗ್ನಾ ಪ್ಲಸ್ ಅಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಇದರಲ್ಲಿ ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು ಕಸ್ಟಮರ್ 3,55,000 ಹೇಳ್ತಾ ಇರೋದು ಸೊ ಫೈನಲ್ ಅಂದ್ರೆ ಸರ್ ನಮ್ಮ ವ್ಯೂವರ್ಸ್ ಗೆ ಸರ್ ಫೈನಲ್ ಟು ಫೈನಲ್ ನಿಮ್ ವ್ಯೂವರ್ಸ್ ಗೆ ಫೈನಲ್ 3,10,000 ಮಾಡ್ಕೊಡ್ತೀನಿ ಸರ್ 3,10,000 ಗೆ ನೀವು ಒಂದು ಬ್ಲೂ ಕಲರ್ ಒಂದು ಇಯಾನ್ ಸಿಕ್ಕಿದೆ ಬೆಸ್ಟ್ ಆಲ್ಮೋಸ್ಟ್ ಲೈಕ್ ಕಾಂಪ್ಯಾಕ್ಟ್ ವೆಹಿಕಲ್ ಸೊ ಆಲ್ಮೋಸ್ಟ್ ಲೈಕ್ ಒಂದು ಇಬ್ರು ಒಂದು ಚಿಕ್ಕ ಮಕ್ಳು ಇರೋರಿಗೆ ಒಂದು ಒಳ್ಳೆ ಗಾಡಿ ಕೂಡ ಆಪ್ಷನ್ ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ರೆಜಾ ಇದೆ ಎಷ್ಟೊಂದ ಜನ ಬ್ರೆಜಾ ನೋಡ್ತಿದ್ರಿ ಸೊ ಇವಾಗ ಒಂದು ಬ್ರೆಜಾ ಇದೆ ಡೀಟೇಲ್ಸ್ ಸರ್ ಸರ್ ಬ್ರೆಜಾ 2017 ಮಾಡೆಲ್ ಇದು 78,000 ಕಿಲೋಮೀಟರ್ ಡ್ರಿವೆನ್ ZDI ಪ್ಲಸ್ ಇದು ಟಾಪ್ ಎಂಡ್ ಡ್ಯೂಲ್ ಟೂನ್ ಡಬಲ್ ಕಲರ್ ಇದು ನೋಡ್ತಾ ಇದ್ರ ಟಾಪ್ ಬ್ಲಾಕ್ ಕಲರ್ ಬಾಡಿ ಲೈನ್ ಎಲ್ಲ ರೆಡ್ ಕಲರ್ ಸಾರಿ ರೆಡ್ ಕಲರ್ ಇದೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡ್ಬೇಕು ಅಂತ ಇದೆ ವೆಹಿಕಲ್ ಡಾಕ್ಟರ್ ವೆಹಿಕಲ್ ಇದು ಆಲ್ಮೋಸ್ಟ್ ನಿಮ್ಗೆ ಡಾಕ್ಟರ್ ಸಿಂಬಲ್ ನೋಡ್ತಾ ಇದ್ದೀರಾ ಗ್ಲಾಸಸ್ ಮೇಲೆ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ 78,000 ನೋಡಿರೋದು ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 1025 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್ ಸರ್ ಫೈನಲ್ ಟು ಫೈನಲ್ ನಿಮ್ ವ್ಯೂವರ್ಸ್ ಬಂದ್ರೆ ಫೈನಲ್ 9,70,000 ಮಾಡ್ಕೊಡ್ತೀನಿ ಸರ್ 9,70,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ ಸೊ ಡೀಸೆಲ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್ ಇದು ಸರ್ ಮೈಲೇಜ್ ಸರ್ ಮೈಲೇಜ್ ನಿಮಗೆ ಸಿಟಿಯಲ್ಲಿ ಆರಾಮಾಗಿ ಬರುತ್ತೆ ಸರ್ ಸಿಟಿಯಲ್ಲಿ ನಿಮಗೆ 18-19 ಬರುತ್ತೆ ಲಾಂಗ್ ಅಲ್ಲಿ 20+ ಬರುತ್ತೆ ಸರ್ ಗಾಡಿ ಕಸ್ಟಮರ್ ಬನ್ನಿ ನೋಡ್ಲಿ ಸರ್ ಇನ್ನೂ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನೋಡಿ ಹೇಳಿದ ಪ್ರೈಸ್ ಅಲ್ಲಿ ಇನ್ನೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ನಿಮಗೆ ನೋಡ್ಬೋದು ಬ್ರೆಜಾ ಎಷ್ಟೊಂದು ಜನ ಕೇಳ್ತಿದ್ರು ಅದು ನಿಮಗೆ ಲೇಟೆಸ್ಟ್ ಮಾಡೆಲ್ ಇದೆ 2017 ಮಾಡೆಲ್ ZDI ಪ್ಲಸ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ರಿಮೈಂಡೆಡ್ ವೆಹಿಕಲ್ ಒಂದು XUV500 ಇದೆ ಇದ್ರ ಡೀಟೇಲ್ಸ್ ಸರ್ ಸರ್ XUV500 2012 ಮಾಡೆಲ್ ಇದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಫುಲ್ ಡಿಮ್ಯಾಂಡ್ ಇತ್ತು ನಮ್ಮ ಹತ್ರ ಆಲ್ಮೋಸ್ಟ್ 2 ಗಾಡಿ ಇತ್ತು ಎಲ್ಲ ಸೇಲ್ ಆಯ್ತು ತಿರ್ಗಾ ಕೇಳ್ತಾ ಇದ್ರು ಜನಗಳು ಅದು ವೈಟ್ ಕಲರ್ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಸರ್ ಇದು 2012 ಮಾಡೆಲ್ WE8 ವೇರಿಯಂಟ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ರೆಕಾರ್ಡೆಡ್ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ 1,01,000 ಅದನ್ನು ರೆಕಾರ್ಡೆಡ್ ಓಡಿಸಿರೋದು 1 ರೂಪಾಯಿ ಖರ್ಚು ಮಾಡೋದಿಲ್ಲ ತಗೊಂಡೋಗಿ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು WE8 ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ 4 ಫೋರ್ ವಿಂಡೋ ವಿತ್ 2 8 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ 8 ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಫೋರ್ ಗ್ಲಾಮ್ ಬರುತ್ತೆ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ರೂಫ್ ಬ್ಯಾಕ್ AC ಎಲ್ಲ ಬರುತ್ತೆ ಫುಲ್ಲಿ ಆಪ್ಷನ್ ವೆಹಿಕಲ್ ತಗೊಂಡೋಗಿ ಖರ್ಚು ಮಾಡೋದಿಲ್ಲ ಸರ್ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 745 ಕಸ್ಟಮರ್ ಕೋಟಿಂಗ್ ಫೈನಲ್ ಫೈನಲ್ ನಿಮ್ ಚಾನೆಲ್ ಇಂದ ಬಂದೆ ಸರ್ 670 ಮಾಡ್ಕೊಡ್ತೀನಿ ಸರ್ ಪ್ರೈಸ್ 670,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ನಿಮ್ದು XUV500 ಅದು WE8 ವೇರಿಯಂಟ್ 2012 ಸಿಂಗಲ್ ಓನರ್ ಸರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಅನ್ಬೋದು ವೆಹಿಕಲ್ ಗೆ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ 800 ಇದೆ ಇದರ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ಆಲ್ಟೋ KTN ಓಕೆ ಓಕೆ 2000
2015 ಮಾಡೆಲ್ ಆಲ್ಟೋ K10 ವೆಹಿಕಲ್ ಸರ್ ಸಾರಿ 2016 ಆಲ್ಟೋ K10 ಇದು 2016 ಮಾಡೆಲ್ ಇದು ವೆಹಿಕಲ್ ನೋಡ್ತಾ ಇದ್ದೀರಾ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲಿಲ್ಲ 62000 ಕಿಲೋಮೀಟರ್ ಡ್ರೈವನ್ ಓಕೆ ತಗೊಂಡೋಗಿ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ರೆಡಿ ಟು ಯೂಸ್ ಅಂತ ಹೇಳಬಹುದು ಮಾರ್ಕೆಟ್ ಅಲ್ಲಿ ಮಾರುತಿ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ ಯಾಕಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಪ್ಲಸ್ ನಿಮಗೆ ಸರ್ವಿಸಿಂಗ್ ಫ್ರೀ ಇರುತ್ತೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಮೈಲೇಜ್ ಬರುತ್ತೆ ಅಂತ ಎಲ್ಲರೂ ಇಷ್ಟಪಡ್ತಾರೆ ಆಲ್ಟೋ K10 ಆಲ್ಮೋಸ್ಟ್ ಎಲ್ಲಾ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದ್ರು ಇದು 2016 ಮಾಡೆಲ್ ಆಲ್ಟೋ K10 VXI ವೇರಿಯಂಟ್ ಓಕೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲಾ ಬರುತ್ತೆ ವೆಹಿಕಲ್ ಪ್ಲಸ್ ಕಂಪನಿ ಸಿಸ್ಟಮ್ ಎಲ್ಲಾ ಬರುತ್ತೆ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ 3,85,000 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ಮ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಅರೌಂಡ್ 3,60,000 ಮಾಡ್ಕೊಡ್ತೀನಿ ಸರ್ 3,60,000 ಗೆ ಫೈನಲ್ ಮಾಡ್ಕೊಡ್ತಾರೆ ಒಂದು ಆಲ್ಟೋ K10 ಸೋ ನೋಡಕ್ಕೂ ಚೆನ್ನಾಗಿದೆ ವೆಹಿಕಲ್ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ವೆಹಿಕಲ್ ಗೆ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು GL350 ಇದೆ ಇದರ ಡೀಟೇಲ್ಸ್ ಇಸಿ ಸರ್ सर इधर बन बिटी ML लो ML 350 लग्जरी गाड़ी अंतर इल बोधो गाड़ी पर क्या नहीं लेते इल्ला सर आता रहेगा गाड़ी लग्जरी गाड़ी दो ML 350 तो कौन आगे 1 रुपए कर्ज मार दिला जस्ट तो नहीं वो डीजल आके यूज़ मार बे को इधर जस्ट डीजल आके यूज़ मार बे को इधर ही निम्न फ्यूचर्स अंदर तुम्बा फ्यूचर्स बनाते सर तो फ्यूचर्स नोट बोधो नहीं वो वलगड़ इंटीरियर ಏನ್ ಬರಬಹುದು ಸರ್ ಇದಕ್ಕೆ ಸರ್ ನೋಡ್ತೀರಾ ನೀವು ಒಳಗಡೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಎಲ್ಲಾ ಕಂಪನಿದು ಅದು ಮರ್ಸಿಡಿಸ್ ಕಂಪನಿದ ಟಿವಿ ಎಲ್ಜಿ ಎಲ್ಇಡಿ ಟಿವಿಸ್ ಬರುತ್ತೆ ನಿಮಗೆ ಬ್ಯಾಕ್ ಸೈಡ್ ಪ್ಲಸ್ ನೀವು ಕಂಫರ್ಟಬಲ್ ನೋಡ್ತಾ ಇದ್ದೀರಾ ಹಿಂಗಿದೆ ಅಂತ ಸೀಟ್ಸ್ ಗಳು ಎಲ್ಲಾ ಪ್ಯೂರ್ ಲೆದರ್ ಸೀಟ್ಸ್ ಇದು ಹೌದು ವೆಹಿಕಲ್ ಸೋ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಹಿಂಗಡೆ ಚೆನ್ನಾಗಿದೆ ವೆಹಿಕಲ್ ಕೂಡ ಸೋ ಒಳ್ಳೆ ಗುಡ್ಸ್ ಬೇಸ್ ಇದೆ ವೆಹಿಕಲ್ ಗೆ ಸೋ ಫ್ರಂಟ್ ಅಲ್ಲಿ ಏನೇನ್ ಬರಬಹುದು ಸರ್ ಫೀಚರ್ಸ್ ಫ್ರಂಟ್ ಅಲ್ಲಿ ನೋಡಬಹುದು ನೀವು ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಬರುತ್ತೆ ಸ್ಟೀರಿಂಗ್ ಆಟೋ ಕಂಟ್ರೋಲಿಂಗ್ ಸೀಟ್ಸ್ ಅಡ್ಜಸ್ಟೇಬಲ್ಸ್ ಎಲ್ಲಾ ಬರುತ್ತೆ ನಿಮಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೀಟ್ ಅಡ್ಜಸ್ಟೇಬಲ್ಸ್ ಬರುತ್ತೆ ಪ್ಲಸ್ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ ಸನ್ರೂಫ್ ಬರುತ್ತೆ ಮೇಲೆ ಸನ್ರೂಫ್ ಕೂಡ ಇದೆ ಸನ್ರೂಫ್ ಎಲ್ಲಾ ಇದೆ ನಿಮಗೆ ಪ್ಲಸ್ ಈ ಗಾಡಿದು ಶಾಕ್ ಅಬ್ಸರ್ ಹೆಂಗಂದ್ರೆ ಸರ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ಸ್ ಇದು ಓಕೆ ಸೆಡಾನ್ ನು ಮಾಡಬಹುದು ಸೆಡಾನ್ ಕಾಂಪ್ಯಾಕ್ಟ್ ಎಸ್ಯುವಿ ನು ಮಾಡಬಹುದು ನಾರ್ಮಲಿ ಇನ್ನು ಹೈಟ್ ಆಗುತ್ತೆ ಗಾಡಿ 4x4 ವೆಹಿಕಲ್ ಕೂಡ ಮಾಡಬಹುದು ಎಸ್ಯುವಿ ನು ಮಾಡಬಹುದು ಆಫ್ ರೋಡಿಂಗ್ ಫುಲ್ ರೋಡಿಂಗ್ ಎಲ್ಲಾ ಓಡಿಸಬಹುದು ನೀವು ಓಕೆ ಆರಾಮಾಗಿ ಒಂದು ಫುಲ್ಲಿ ಪ್ಯಾಕ್ಡ್ ವೆಹಿಕಲ್ ಅಂತ ಸರ್ ಇದು ಹೊಸ ಗಾಡಿ ಬಂದ್ಬಿಟ್ಟಿ 85 ಲಕ್ಷ 85 ಲಕ್ಷ ಹೌದು ಹೊಸ ಗಾಡಿ 85 ಲಕ್ಷ ಇವಾಗ ನಮ್ದು 15 ಸರ್ ಪ್ರೈಸ್ ಸರ್ ನಮ್ದು ಪ್ರೈಸ್ ಬಂದ್ಬಿಟ್ಟಿ 35 ಹೇಳ್ತಾ ಇರೋದು ಇನ್ನು ನಿಮ್ಮ ಚಾನೆಲ್ ಇಂದ ಬಂದೆ 33.5 ಕೊಡ್ತೀನಿ ಹೋಗಿ ಸರ್ 2.5 ಲಕ್ಷ ಹೌದು 2.5 ಲಕ್ಷ ಕಮ್ಮಿ ಗಾಡಿಗೆ 2.5 ಲಕ್ಷ ಕಮ್ಮಿ ಮಾಡ್ತಾ ಇದ್ದಾರೆ ಗಾಡಿಗೆ ನೋಡಬಹುದು ಒಂದು ಮರ್ಸಿಡಿಸ್ ಬೆನ್ಸ್ ML 350 ಗೆ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಡೀಲ್ ಸೋ ಈ ವೆಹಿಕಲ್ ಗೆ ಲೋನ್ ಏನಾದರೂ ಆಗಬಹುದು ಸರ್ ಸರ್ ಲೋನ್ ಆರಾಮಾಗಿ ಕಸ್ಟಮರ್ ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅವರು ಬಿಗ್ ಶಾಟ್ ಕಸ್ಟಮರ್ ಕಸ್ಟಮರ್ ಪ್ರೊಫೈಲ್ ಅಲ್ಲಿ ಐಟಿ ರಿಟರ್ನ್ಸ್ ಅವರದು ಏನು ಎಲ್ಲಾ ಬಿಸಿನೆಸ್ ಪ್ರೂಫ್ ಎಲ್ಲಾ ಬಿಸಿನೆಸ್ ಮ್ಯಾನ್ ಬಿಗ್ ಶಾಟ್ ಕಸ್ಟಮರ್ ಇದ್ದಾರೆ ಕರ್ಮುಚ್ಕೊಂಡು ಅವರಿಗೆ ಲೋನ್ 20-25 ಲಕ್ಷ ಲೋನ್ ಮಾಡ್ಕೊಡ್ತೀನಿ 20-25 ಲಕ್ಷ ಸೋ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡು ಹೋಗಬಹುದು ನೋಡ್ತಾ ಇರೋ ಒಂದು ಒಳ್ಳೆ ಆಪ್ಷನ್ ಯಾಕಂದ್ರೆ ಇವಾಗ ಎಕ್ಸಿ 500 ಸಾರಿ ಫಾರ್ಚುನರ್ ಹೋಗೋರು ಆರಾಮಾಗಿ ಇದಕ್ಕೆ ಹೋಗಬಹುದು ಆರಾಮಾಗಿ ಸರ್ ಒಳ್ಳೆ ಗಾಡಿ ಸರ್ ಇದು ಯಾಕಂದ್ರೆ ಮರ್ಸಿಡಿಸ್ ಬೆನ್ಸ್ ಲೆವೆಲ್ ಹೋಗಬಹುದು ಆರಾಮಾಗಿ ಒಂದ ತರ ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲಿಲ್ಲ ಜಸ್ಟ್ ಡ್ರೈವನ್ ಅರೌಂಡ್ 80,000 ಚೇಂಜ್ ಓಡಿದೆ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಮಾರುತಿ ಆಲ್ಟೋ ಯಾರು ನೋಡ್ತಾ ಇದಾರೆ ಅವರು ಬೆಸ್ಟ್ ಆಗಿ 800 ತಗೊಂಡ್ಬೋದು ಯಾಕಂದ್ರೆ ಮೈಲೇಜ್ ಎಲ್ಲ ಸಿಟಿಯಲ್ಲಿ 18-19 ಬರುತ್ತೆ ಲಾಂಗ್ ಅಲ್ಲಿ 20+ ಬರುತ್ತೆ ಮೇಂಟೆನೆನ್ಸ್ ಟೂ ವೀಲರ್ ಮೇಂಟೆನೆನ್ಸ್ ಮಾಡಬಹುದು ಹೌದೌದು ಮಾರುತಿ ಇದು ಟೈರ್ಸ್ ಎಲ್ಲ ನೋಡಬಹುದು 70% 80% ಟೈರ್ಸ್ ಕೂಡ ಇದೆ ವೆಹಿಕಲ್ ತಗೊಂಡೋಗಿ ಖರ್ಚೇನೇ ಇಲ್ಲ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 3,15,000 ಹೇಳ್ತಾರ ಅದು ಸರ್ ಫೈನಲ್ ನಿಮ್ ಚಾನೆಲ್ ನೋಡ್ಕೊಂಡು ಬಂದೆ ಸರ್ ಒಂದೇ ಬೆಲೆ 2,85,000 ಮಾಡ್ಕೊಡ್ತೀನಿ ಸರ್ 2,85,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು ಆಲ್ಟೋ 800 ನಾ ಓಕೆ ಸರ್ ನಮ್ಮ ಮುಂದೆ ಒಂದು i10 ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು ಹೊಂಡೆ i10 2015 ಮಾಡೆಲ್ ಓಕೆ ವೆಹಿಕಲ್ ನೋಡ್ತಾ ಇದ್ರಾ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮ್ಯಾಗ್ನಾ ವೇರಿಯಂಟ್ ವೈಟ್ ಕಲರ್ ಅಲ್ಲಿ 59,000 ಕಿಲೋಮೀಟರ್ ಡ್ರೈವನ್ ಸೆಕೆಂಡ್ ಓನರ್ ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದು ವೆಹಿಕಲ್ ನೋಡ್ತಾ ಇದ್ರಾ ಒಳಗಡೆ ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ಸ್ ಇದೆ ಎಸಿ ಪವರ್ ಸ್ಟೀರಿಂಗ್ 4 ವಿಂಡೋಸ್ ಇದೆ ಕಸ್ಟಮರ್ ಅಡಿಷನಲ್ ಸಿಸ್ಟಮ್ ಫಿಟ್ ಮಾಡಿದ್ದಾರೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು i10 ಮ್ಯಾಗ್ನಾ 2015 ಮಾಡೆಲ್ ಪ್ರೈಸ್ ಕೂಡ ರೀಸನಬಲ್ ಇದೆ ಸರ್ ಕಸ್ಟಮರ್ ಬಂದ್ಬಿಟ್ಟು 395 ಬೇಕಂತ ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ 355 ಮಾಡ್ಕೊಡ್ತೀನಿ ಸರ್ 355,000 ಗೆ ನಿಮಗೆ ಒಂದು ಮ್ಯಾಗ್ನಾ ವೇರಿಯಂಟ್ ಒಂದು i10 ಸಿಗ್ತಿದೆ ವೈಟ್ ಕಲರ್ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ಸಿಗುತ್ತೆ ಯಾಕಂದ್ರೆ ವೈಟ್ ತುಂಬಾನೇ ಡಿಮ್ಯಾಂಡೆಡ್ ವೆಹಿಕಲ್ಸ್ ಎಲ್ಲಾದ್ರಲ್ಲೂ ಓಕೆ ಸರ್
ಸೋ ನೆಕ್ಸ್ಟ್ ನಮ್ಮ ಮುಂದೆ ಸ್ಯಾಂಟ್ರೋ ಸೋ ಸ್ಯಾಂಟ್ರೋ ಡೀಟೇಲ್ಸ್ ಇಸ್ ಸರ್ ಸರ್ ಸ್ಯಾಂಟ್ರೋ ಬಂದ್ಬಿಟ್ಟು 2008 ಮಾಡೆಲ್ ಇದು ಓಕೆ ಲೋ ಬಜೆಟ್ ವೆಹಿಕಲ್ 2008 ಮಾಡೆಲ್ ಸ್ಯಾಂಟ್ರೋ ವಿತ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಅಪ್ ಟು ಇನ್ನೂ 7-8 ಮಂತ್ಸ್ ಎಫ್ ಸಿ ಇದೆ 78,000 ಕಿಲೋಮೀಟರ್ ಡ್ರೈವನ್ ಜಿ ಎಲ್ ಎಸ್ ವೇರಿಯಂಟ್ ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೀರಿಂಗ್ 2-4 ವಿಂಡೋಸ್ ಬರುತ್ತೆ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ತಗೊಂಡಾಗ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಟೈರ್ಸ್ ಕೂಡ ಎಲ್ಲ ನಿಮಗೆ ಆಲ್ಮೋಸ್ಟ್ 60% 70% ಟೈರ್ಸ್ ಇದೆ ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,10,000 ಹೇಳ್ತಾ ಇರೋದು ಸರ್ ನಿಮ್ ವ್ಯೂವರ್ಸ್ ಬಂದ ಫೈನಲ್ 1,70,000 ಮಾಡ್ಕೊಡ್ತೀನಿ ಸರ್ 1,70,000 ಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದೆ ಹಿಂದ್ಗಡೆ ಸ್ಪಾಯ್ಲರ್ಸ್ ಎಲ್ಲ ಹಾಕ್ಸಿದ್ರೆ ಚೆನ್ನಾಗಿದೆ ಲೆಕ್ಕು ಗಾಡಿ ಕೂಡ ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ವೆಹಿಕಲ್ ನಾ ಓಕೆ ಸರ್ ಸೊ ಇನ್ನು ಮುಂದೆ ಒಂದು ಆಡಿ A6 ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ಓಕೆ ಆಡಿ A6 ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಸೆಡಾನ್ ಅಲ್ಲಿ ವೆಹಿಕಲ್ ತುಂಬಾ ಕ್ಲೀನ್ ಇದೆ ವೆಹಿಕಲ್ ತಗೊಂಡಾಗ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು 2011 ಮಾಡೆಲ್ ಆಡಿ A6 ಫೀಚರ್ಸ್ ನೋಡ್ತಾ ಇದೆ ಇಲ್ಲಿ ನಿಮಗೆ ಸರ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ಸ್ ಸೈಡ್ ಮಿರರ್ಸ್ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಇದೆ ವಿತ್ ಸನ್ರೂಫ್ ಇದೆ ನೀವು ನೋಡ್ತಾ ಇದ್ದೀರಾ ಡ್ಯಾಶ್ ಬೋರ್ಡ್ ಸೇಮ್ ಲೈಕ್ ಆಡಿ Q7 ತರಾನೇ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಇದರಲ್ಲಿ ವುಡ್ ಫಿನಿಶಿಂಗ್ ಎಲ್ಲ ಬರುತ್ತೆ ಲಕ್ಸುರಿ ವೆಹಿಕಲ್ ಸರ್ ಲಕ್ಸುರಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಯಾರು ಸೆಡಾನ್ ವೆಹಿಕಲ್ ಒಂದು 10 ಲಕ್ಷ ಬಜೆಟ್ ಅಲ್ಲಿ ನೋಡ್ತಾ ಇರೋದು ಈ ಗಾಡಿ ಕೊಡ್ತೀನಿ ಓಕೆ ಓಕೆ ಸೋ ಬ್ರ್ಯಾಂಡ್ ನ್ಯೂ ಯಾರಾದರೂ ಹೌದು ಹೋಂಡಾ ಸಿಟಿ ಅಥವಾ ಹೋಂಡಾ ಸಿವಿಕ್ ಅವರಿಗೆ ತಗೊಂಡ್ತಾರ ಅವರಿಗೆ ಒಳ್ಳೆ ಲಕ್ಸುರಿ ಗಾಡಿ ಆರಾಮಾಗಿ 11 ಮಾಡೆಲ್ ತಗೊಂಡ್ಬೋದು ವೆಹಿಕಲ್ ಸರ್ ಕಿಲೋಮೀಟರ್ ಡ್ರೈವನ್ ಅರೌಂಡ್ ಓನ್ಲಿ 75-80,000 ಕಿಲೋಮೀಟರ್ ಏನ್ ಡಿವೆನ್ ಆಗಿದೆ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 11 ಲಕ್ಷ ಹೇಳ್ತಾ ಇರೋದು ಸರ್ ಫೈನಲ್ ಅಂದ್ರೆ ಸರ್ ಫೈನಲ್ ನಿಮ್ ಚಾನಲ್ ಅವರಿಗೆ ಸರ್ ಒಂದೇ ಬೆಲೆ ಸರ್ 10 ಲಕ್ಷ ಗೆ ಮಾಡ್ಕೊಡ್ತೀನಿ ಸರ್ 1 ಲಕ್ಷ ಕಮ್ಮಿ ಮಾಡ್ತಿದ್ರೆ ವೆಹಿಕಲ್ ಗೆ ಅದು ನಿಮ್ಗೆ ಒಳ್ಳೆ ಸಿಡಾನ್ ವೆಹಿಕಲ್ ಅನ್ಬೋದು ಆಡಿ A6 ನೋ ಬಾಡಿ ಲೈನ್ ಕೂಡ ಕಂಪ್ಲೀಟ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅನ್ಬೋದು ವೆಹಿಕಲ್ ನ ಓಕೆ ಸರ್ ಮುಂದೆ ಒಂದು ವ್ಯಾಗನ್ ಅವರ್ ಇದೆ ಡೀಟೇಲ್ಸ್ ಸರ್ ಸರ್ ಇದು ವ್ಯಾಗನ್ ಅವರ್ ಬಂದ್ಬಿಟ್ಟು 2012 ಮಾಡೆಲ್ ವೆಹಿಕಲ್ ಓಕೆ VXI ವೇರಿಯಂಟ್ ನೋಡ್ತಾ ಇದ್ದೀರಾ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಇದೆ ಬ್ಯಾಕ್ ವೈಫರ್ ಬರುತ್ತೆ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಪ್ಲಸ್ 4 ಗ್ಲಾಮ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ ಓಕೆ ಓಕೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲ್ಲ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಆಲ್ಮೋಸ್ಟ್ ವ್ಯಾಗನರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಯಾವ್ದು ನಿಮ್ದು ನಾರ್ತ್ ಸೈಡ್ ಇದು ಮಂಗಳೂರು ಸೈಡ್ ಆಗಲಿ ಇದು ಮಡಿಕೇರಿ ಅದೆಲ್ಲ ಸೇಮ್ ಅಲ್ಲೇ ಮಾರುತಿ ಗಾಡಿಗಳನ್ನು ವ್ಯಾಗನ್ ಜಾಸ್ತಿ ಯೂಸ್ ಮಾಡಿ ಹೈಟ್ ಇರುತ್ತೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ಅಂಡ್ ಮೇಂಟೆನೆನ್ಸ್ ಕಮ್ಮಿ ಮೈಲೇಜ್ ಜಾಸ್ತಿ ಬರುತ್ತೆ ಅಂತ ಜಾಸ್ತಿ ಇದೆ ಗಾಡಿಗಳು ರೆಫರ್ ಮಾಡೋದು ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 3.5 ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ 320 ಮಾಡ್ಕೊಡ್ತೀನಿ ಸರ್ 3,20,000 ಗೆಲ್ಲ ಫೈನಲ್ ಮಾಡ್ಕೊಡ್ತೀರಿ ಒಂದು ವ್ಯಾಗನರ್ ನ ಸೊ ಆಲ್ಮೋಸ್ಟ್ ಲೈಕ್ ಬಾಡಿ ಲೈನ್ ಕೂಡ ನೋಡಬಹುದು ಕಂಪ್ಲೀಟ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಡಿಫೋಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಸೊ ಹಾಗೆ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಬ್ರೆಡ್ ಅಂದ್ರೆ ನಿಮ್ಗೆ ಲೈಟ್ ಬ್ಲೂ ಗ್ರೇ ಕಲರ್ ಒಂದು ವ್ಯಾಗನರ್ ಇದೆ ಇದ್ರ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ವ್ಯಾಗನರ್ ಓಕೆ ಇದನ್ನು ಕೂಡ ಸಿಂಗಲ್ ಓನರ್ 70,000 ಕಿಲೋಮೀಟರ್ ಡ್ರೈವ್ ಇದನ್ನು VXI ಸೇಮ್ ಆಪ್ಷನ್ಸ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಕಂಪನಿ ಸಿಸ್ಟಮ್ ಎಲ್ಲ ಇದೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದನ್ನು ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡಬೇಕು ಬ್ಯಾಕ್ ಸ್ಪಾಯ್ಲರ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಸ್ಪಾಯ್ಲರ್ಸ್ ಆಮೇಲೆ ಮೇಲೆ ಸರ್ ಇದು ಒಂದು ಪ್ರೈಸಿಂಗ್ ಬಂದ್ಬಿಟ್ಟು 4.5 ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ 4,15,000 ಮಾಡ್ಕೊಡ್ತೀನಿ ಸರ್ 4,15,000 ಫೈನಲ್ ಮಾಡ್ಕೊಡ್ತೀನಿ ಹೌದು 4,15,000 ನಿಮ್ಗೆ ಒಂದು ವ್ಯಾಗನ್ ಅವ್ರು ಸಿಗ್ತಾ ಇದೆ ಆಲ್ಮೋಸ್ಟ್ ಲೈಕ್ 2015 ಮಾಡೆಲ್ ಬಂದ್ರೆ ಒಂದು ಒಳ್ಳೆ ಡೀಲ್ ಯುಟಿಲೈಸ್ ಮಾಡ್ಕೋಬೋದು ಈ ವೆಹಿಕಲ್ ನಾ ಓಕೆ ಸರ್ ಸೊ ಹಾಗೆ ಮುಂದೆ ತುಂಬಾನೇ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಒಂದು ಇನೋವಾ ಇದೆ ಡೀಟೇಲ್ಸ್ ಸರ್ ಸರ್ ಇದು ಇನೋವಾ ಬಂದ್ಬಿಟ್ಟು 2013 ಮಾಡೆಲ್ ಜಿ ವೇರಿಯಂಟ್ ಇದು ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಿ ವರ್ಷನ್ ಅಲ್ಲಿ ಏನೇನ್ ಬರುತ್ತೆ GX ಇದು ಎಸಿ ಪವರ್ ಸ್ಟೀರಿಂಗ್ 4 ಪಾಯಿಂಟ್ ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಬರುತ್ತೆ ನಿಮ್ಗೆ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ರೂಫ್ AC ಎಲ್ಲ ಬರುತ್ತೆ ವೆಹಿಕಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಅಡಿಷನಲಿ ಫಿಟ್ ಮಾಡಿದ್ದಾರೆ ಒಳಗಡೆ ನೋಡಬಹುದು ಬ್ಯಾಕ್ ಸೈಡ್ ಕ್ಯಾಪ್ಟನ್ ಸೀಟ್ ಕಸ್ಟಮರ್ ಫಿಟ್ ಮಾಡಿದ್ದಾರೆ ಕ್ಯಾಪ್ಟನ್ ಸೀಟ್ ಜೊತೆಲಿ ಇರೋದು 7 ಸೀಟರ್ ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಿಲ್ಲ ಶೋರೂಮ್ ಇಸ್ ಶೋರೂಮ್ ರೆಕಾರ್ಡೆಡ್ 135,000 ರೆಕಾರ್ಡೆಡ್ ಓಡಿಸಿರೋದು ಶೋರೂಮ್ ಇಸ್ಟಿ ಜೊತೆಲಿ ಇದೆ ವೆಹಿಕಲ್ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 975 ಹೇಳ್ತಾ ಇರೋದು ಫೈನಲ್ ಟು ಫೈನಲ್ ಸರ್ ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ 9 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ 9 ಲಕ್ಷಕ್ಕೆ ಒಕಡೆ 9 ಲಕ್ಷಕ್ಕೆ ನಿಮ್ಗೊಂದು ಇನೋವಾ ಸಿಗ್ತಾ ಇದೆ ಅದು 2013 ಮಾಡೆಲ್ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಡೀಲ್ ಅನ್ಬೋದು ಅದು 9 ಲಕ್ಷಕ್ಕೆ ಸಿಗ್ತಾ ಇದೆ ಅದು ಒಳ್ಳೆ ಡೀಲ್ ಕೂಡ ಸೊ ಹಾಗೆ ಮುಂದೆ ಒಂದು ಇನ್ನೊಂದು ಕ್ರೆಟಾ ಇದೆ ಸಿಲ್ವರ್ ವಿತ್ ಬ್ಲಾಕ್ ಟೋನ್ ಕಲರ್ ಇದು ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ಓನ್ಲಿ ಕ್ರೆಟಾ 2015 ಇದು ಡೀಸೆಲ್ ವೇರಿಯಂಟ್ SX ಆಪ್ಷನಲ್ ಡ್ಯೂಲ್ ಟೂನ್ ಇದು ಡಬಲ್ ಕಲರ್ ನೋಡ್ತಾ ಇದೀರಾ SX ಟಾಪ್ ಎಂಡ್ ವಿತ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ವೆಹಿಕಲ್ ತುಂಬಾ ಕ್ಲಾಸ್ ವೆಹಿಕಲ್ 15 ಮಾಡೆಲ್ ಅಲ್ಲಿ AC ಪವರ್ ಸ್ಟೀರಿಂಗ್ 4 ಪಾಯಿಂಟ್ ವಿತ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಎಲ್ಲ ಇದೆ ಫುಲ್ಲಿ ಆಪ್ಷನ್ ವೆಹಿಕಲ್ ಅಂತ ಹೇಳ್ಬೋದು ತಗೊಂಡಾಗಿ 1 ರೂಪಾಯಿ ಖರ್ಚು ಮಾಡಿಲ್ಲ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಡೀಸೆಲ್ ವೆಹಿಕಲ್
ಸರ್ ಇದು ಕಿಲೋಮೀಟರ್ ಡ್ರೈವ್ ಅರೌಂಡ್ 70 65 ರೇಂಜ್ ನಾನು ನೋಡಿದೆ ವೆಹಿಕಲ್ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟಿ ಈ ಕಡೆಗೆ 1025 ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ಮ ಚಾನೆಲ್ ನಿಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 9 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ 9 ಲಕ್ಷಕ್ಕೆ ನಿಮಗೆ ಫೈನಲ್ ಆಗಿ ಒಂದು ಕ್ರೆಟಾ ಮಾಡ್ಕೊಡ್ತಾರೆ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಲೋ ಬಜೆಟ್ ಚಿಡಾ ನೋಡ್ತಿರೋರಿಗೆ ಒಂದು ಫಿಯಟ್ ಲೀನಿಯಾ ಇದೆ ಇದರ ಡೀಟೇಲ್ಸ್ ಸರ್ ಫಿಯಟ್ ಲೀನಿಯಾ 2009 ಮಾಡೆಲ್ ವೆಹಿಕಲ್ ಓಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ತಗೊಳ್ಳೋಕೆ 1 ರೂಪಾಯಿ ಖರ್ಚು ಮಾಡಲ್ಲ ಜಸ್ಟ್ ನೀವು ಡೀಸೆಲ್ ಹಾಕಬೇಕು ಯೂಸ್ ಮಾಡಬೇಕು ಡೀಸೆಲ್ ಇಂಜಿನ್ ಇದು ಇದು ಆಕ್ಟಿವ್ ವೇರಿಯಂಟ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ ಸಿಸ್ಟಮ್ ನು ಕೂಡ ಹಾಕಿದ್ದಾರೆ ಟೈರ್ಸ್ ಎಲ್ಲ 80% 90% ಟೈರ್ಸ್ ಇದೆ ಡೀಸೆಲ್ ಸಿಟಿಯಲ್ಲಿ 18 ಮೈಲೇಜ್ ಬರುತ್ತೆ ಲಾಂಗ್ ಲಿ 20 ಪ್ಲಸ್ ಬರುತ್ತೆ ಮೈಲೇಜ್ ಸೋ ಇದರ ಮುಂದೆ ಒಂದು ಇಂಡಿಕಾ ವಿಸ್ಟಾ ಇದೆ ಇದರ ಡೀಟೇಲ್ಸ್ ಸರ್ ಇದು ಒಂದು ಟಾಟಾ ಇಂಡಿಕಾ ವಿಸ್ಟಾ ಮಾನ್ಸಾ ಇದು ಮಾನ್ಸಾ ಇದು 2010 ಮಾಡೆಲ್ ವೆಹಿಕಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ ಸರ್ ತಗೊಳ್ಳೋಕೆ 1 ರೂಪಾಯಿ ಖರ್ಚು ಮಾಡಲ್ಲ ಟಾಟಾ ಮಾನ್ಸಾ ಓಕೆ ಓಕೆ ತಗೊಳ್ಳೋ ಜಸ್ಟ್ ನೀವು ಪೆಟ್ರೋಲ್ ಸಾರಿ ಡೀಸೆಲ್ ಹಾಕಿ ಯೂಸ್ ಮಾಡಬೇಕು ಆ ತರ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ತಗೊಳ್ಳೋಕೆ ಖರ್ಚು ಮಾಡೋದು ಆ ತರ ಏನಿಲ್ಲ टॉप एंड वेरिएंट एसी पावर स्टीयरिंग पावर विंडो औरा विथ एबीएस टॉप एंड ओके ओके एसी पावर स्टीयरिंग पावर विंडो ना 4 पावर विंडो बरते क्लेम एकंडो ग्लास मैग व्हील बरते फोग लैंप बरते विथ एबीएस बरते इदरल्ली ओके मिरर एडजस्टेबल एल्ला बरते व्हीकल ಚೆನ್ನಾಗಿದೆ ಮಾನ್ಸಾ ಕ್ವಾರ್ಟರ್ ಜೆಟ್ ಇಂಜಿನ್ ಇದು ಶಿಫ್ಟ್ ತರ ಶಿಫ್ಟ್ ಡಿಸೈರ್ ತರ ಇಂಜಿನ್ ಇದು ಮೈಲೇಜ್ ಸಿಟಿಯಲ್ಲಿ 1820 ಬರುತ್ತೆ ಲಾಂಗ್ ಅಲ್ಲಿ 20 ಪ್ಲಸ್ ಬರುತ್ತೆ ಓಕೆ ಸರ್ ಲೇಟೆಸ್ಟ್ ಗಾಡಿ ಪ್ಲಸ್ ನಿಮಗೆ ಡೀಸೆಲ್ ಗಾಡಿ ಸೆಡಾನ್ ವೆಹಿಕಲ್ ಕಮ್ಮಿ ರೇಂಜ್ ಅಲ್ಲಿ ಅಂದ್ರೆ ಟಾಟಾ ಮಾನ್ಸಾ ತಗೊಳ್ಳಬಹುದು ಪ್ರೈಸಿಂಗ್ ನೋಡ್ಬಿಡಿ ಇದು ಕಸ್ಟಮರ್ ಬಂದ್ಬಿಡಿ 2,75,000 ಹೇಳ್ತಾರ ಅದು ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 2,35,000 ಮಾಡ್ಕೊಡ್ತೀನಿ ಸರ್ 2,35,000 ನಿಮಗೆ ಒಂದು ಇಂಡಿಕಾ ಮಾನ್ಸಾ ಸಿಗ್ತಿದೆ ಆಲ್ಮೋಸ್ಟ್ ಲೈಕ್ ಲೋ ಬಜೆಟ್ ಸೆಡಾನ್ ವೆಹಿಕಲ್ ಸೋ ಮೇಂಟೆನೆನ್ಸ್ ಅಷ್ಟೇ ಕಮ್ಮಿನೇ ಈ ವೆಹಿಕಲ್ ಎಲ್ಲ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಳಬಹುದು ಇಂಡಿಕಾ ಮಾನ್ಸಾ ಒಂದು ಡೀಸೆಲ್ ವೇರಿಯಂಟ್ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಇದರ ಡೀಟೇಲ್ಸ್ ಸರ್ ಇದು ಹೋಂಡಾ ಅಮೇಜ್ 2016 ಮಾಡೆಲ್ ವೆಹಿಕಲ್ ತುಂಬಾ ಕ್ಲಾಸ್ ಮೇಂಟೇನ್ ಮಾಡಿದ್ದಾರೆ ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ 40 ಯಾ 50,000 ಇನ್ ಚೇಂಜ್ ಉಳಿದ ವೆಹಿಕಲ್ ಚೆನ್ನಾಗಿದೆ ಎಸ್ಎಕ್ಸ್ ಟಾಪ್ ಎಂಡ್ ವೇರಿಯಂಟ್ ಇದು ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ ಎಬಿಎಸ್ ಸ್ಟೀರಿಂಗ್ ಆಟೋ ಕಂಟ್ರೋಲ್ ಕಂಪನಿ ಸಿಸ್ಟಮ್ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್ ಕೂಡ ಆಗುತ್ತೆ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಕೂಡ ಇದೆ ನಿಮಗೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಲಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಹೋಂಡಾ ಅಮೇಜ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 5,10,000 ಹೇಳ್ತಾ ಇರೋದು ಫೈನಲ್ ನಿಮ್ಮ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ 4,60,000 ಮಾಡ್ಕೊಡ್ತೀನಿ ಸರ್ 4,60,000 ನಿಮ್ಗೆ ಒಂದು ಅಮೇಜ್ ಸಿಗ್ತಾ ಇದೆ ಅದು ಪೆಟ್ರೋಲ್ ವೇರಿಯಂಟ್ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಓಮಿನಿ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಮಾರುತಿ ಓಮಿನಿ 2014 ಮಾಡೆಲ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಗಾಡಿ ಅಂತ ಹೇಳಬಹುದು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಬಹುದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸಿಂಗಲ್ ಓನರ್ ವೆಹಿಕಲ್ 53,000 ಕಿಲೋಮೀಟರ್ ಡ್ರೈವ್ನ 5 ಸೀಟರ್ ಓಮಿನಿ ಸರ್ ಇದರಲ್ಲಿ ಮೈಲೇಜ್ ಅಲ್ಲಿ ನಿಮಗೆ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20 ಪ್ಲಸ್ ಬರುತ್ತೆ ಹೊಸ ಫ್ಲೋರ್ ಮ್ಯಾಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಸೀಟ್ಸ್ ಎಲ್ಲ ಲೆದರ್ ಸೀಟ್ಸ್ ಇದೆ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಾರ ಅದು ಸರ್ ಫೈನಲ್ ನಿಮ್ಮ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಫೈನಲ್ ಟು ಫೈನಲ್ 2,70,000 ಕೊಡ್ತೀನಿ ಸರ್ 2,70,000 ಗೆ ನಿಮಗೆ ಒಂದು ಓಮಿನಿ ಸಿಗ್ತಿದೆ ಬಾಡಿ ಲೈನ್ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಅನ್ನೋದು ವೆಹಿಕಲ್ ಗೆ ಓಕೆ ಸರ್ ನೆಕ್ಸ್ಟ್ ಕಲರ್ ಒಂದು i20 ಇದೆ ಇದರ ಡೀಟೇಲ್ಸ್ ಸರ್ i20 ಮ್ಯಾಗ್ನಾ ಅದು 2012 ಮಾಡೆಲ್ ನೋಡ್ತಾ ಇದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ತಗೊಂಡ್ರೆ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ ವೆಹಿಕಲ್ ನೋಡ್ತಾ ಇದೀರಾ ಕಸ್ಟಮರ್ ಎಲ್ಲ ಅಡ್ಜಸ್ಟ್ನಲ್ಲಿ ಸಿಸ್ಟಮ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ತಗೊಂಡ್ರೆ ಖರ್ಚು ಮಾಡೋದು ಆತರ ಏನಿಲ್ಲ ವೆಹಿಕಲ್ ಡ್ರೈವನ್ ಅರೌಂಡ್ 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ 13-14 ಬರುತ್ತೆ ಮೈಲೇಜ್ ಸರ್ ಲಾಂಗ್ ಅಲ್ಲಿ ನಿಮಗೆ ಒಂದು 15-16 ಬರಬಹುದು ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,90,000 ಹೇಳ್ತಾ ಇರೋದು ಕಸ್ಟಮರ್ ಸರ್ ಫೈನಲ್ ಟು ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ 350 ಮಾಡ್ಕೊಡ್ತೀನಿ ಸರ್ 3,50,000 i20 ಸಿಗ್ತದೆ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಕೂಡ ಅದು 2012 ಮಾಡೆಲ್ ಸೊ 10 ಮಾಡ್ಲೇ 3,50,000 ಹೇಳ್ತಾರೆ ನೀವು 12 ಮಾಡ್ಲೇ 3,50,000 ಹೇಳ್ತಾ ಇದೀರಲ್ಲ ಸರ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅನ್ಬೋದು ವೆಹಿಕಲ್ ಗೆ ಸೀರಿಯಸ್ ಅದು ಕೂಡ ನ್ಯೂ ಶೇಪ್ ಇದು ಅದು ನಿಮಗೆ ನ್ಯೂ ಶೇಪ್ ಮ್ಯಾಗ್ನಾ ಅಲ್ಲ ಸರ್ ಗಾಡಿ ಇದು ಮ್ಯಾಗ್ನಾ ವೇರಿಯಂಟ್ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಚಾಕ್ಲೇಟ್ ಕಲರ್ ಒಂದು ಎರ್ಟಿಗಾ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದ್ಬಿಟ್ಟು ಮಾರುತಿ ಎರ್ಟಿಗಾ ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂದ್ರೆ ಮಾರುತಿ ಎರ್ಟಿಗಾ ಡೀಸೆಲ್ ವೇರಿಯಂಟ್ ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಆಗಿಬಿಡಿದೆ ಹೊಸ ಗಾಡಿ ಬರ್ತಾ ಇಲ್ಲ ಪೆಟ್ರೋಲ್ ಮತ್ತು ಎಲ್ಪಿಜಿ ಬರ್ತಾ ಇರೋ ಡೀಸೆಲ್ ಗಾಡಿ ಬರ್ತಾ ಇಲ್ಲ ಅದಕ್ಕೆ ಫುಲ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಅಂತ ನಡೀತಾ ಇದೆ ಮಾರ್ಕೆಟ್ ಮಾರುತಿ ಇದು ಮಾರುತಿ ಎಲ್ಲಾ ಗಾಡಿಗಳು ಡೀಸೆಲ್ ಗಾಡಿಗಳು ಫುಲ್ ಡಿಮ್ಯಾಂಡ್ ಆಗಿದೆ ಸರ್ ಇದು ಬಂದ್ಬಿಟ್ಟು ಎರ್ಟಿಗಾ 2000
14 ಮಾಡೆಲ್ ವಿಡಿ ಐ ವೇರಿಯಂಟ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ರೂಫ್ ಎಸಿ ಬರುತ್ತೆ ಬ್ಯಾಕ್ ವೈಫರ್ ಕ್ಲೈಮ್ ಮೇಕಂಡೋ ಗ್ಲಾಸ್ ಎಲ್ಲಾ ಇದೆ ವೆಹಿಕಲ್ ಅಲ್ಲಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ಡೀಸೆಲ್ ಆಗಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲಿ ಇಕ್ಕದೆ ರೆಡಿ ಟು ಯೂಸ್ ಅಂತ ಹೇಳಬಹುದು ಸರ್ ಕಸ್ಟಮರ್ ಬಂದ್ಬಿಟ್ಟಿ ಇದಕ್ಕೆ 7,45,000 ಹೇಳ್ತಾ ಇರೋದು ಸರ್ ಫೈನಲ್ ಅಂದ್ರೆ ಸರ್ ಫೈನಲ್ ನಿಮ್ಮ ಚಾನೆಲ್ ಅಲ್ಲಿ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಫೈನಲ್ ಒಂದು 695 ಮಾಡ್ಕೊಡ್ತೀನಿ ಸರ್ 6,95,000 ಗೆ ನಿಮಗೆ ಒಂದು ಎರ್ಟಿಗ ಸಿಗ್ತಾ ಇದೆ ಅದು ಡೀಸೆಲ್ ವೇರಿಯಂಟ್ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ಸಿಗುತ್ತೆ ಯಾಕಂದ್ರೆ ನಿಮಗೆ ತುಂಬಾನೇ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಹುಟ್ಟಿರೋ ವೆಹಿಕಲ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ರೆಡ್ ಕಲರ್ ಇದು ಡೀಟೇಲ್ಸ್ ಇಸಿ ಸರ್ ಸರ್ ಇದು ಬಂದ್ಬಿಟ್ಟು ರೆನಾಲ್ಟ್ ಡಸ್ಟರ್ 2014 ಮಾಡೆಲ್ ರೆನಾಲ್ಟ್ ಡಸ್ಟರ್ ಆರ್ ಎಕ್ಸ್ ಜೆಡ್ 110 ಪಿಎಸ್ ಟಾಪ್ ಎಂಡ್ ವೇರಿಯಂಟ್ 82,000 ಕಿಲೋಮೀಟರ್ ರೇನೋ ಸಿಂಗಲ್ ಓನರ್ ವೆಹಿಕಲ್ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಅಲ್ಲಿ ಹೋದ್ರೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಕಂಪನಿ ಸಿಸ್ಟಮ್ ಪ್ಲಸ್ ನಿಮಗೆ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಫುಲ್ಲಿ ಆಪ್ಷನ್ ಫುಲ್ ಲೋಡ್ ಅಂತ ಹೇಳ್ಬೋದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 625 ಹೇಳ್ತಾ ಇರೋದು ಸರ್ ಫೈನಲ್ ಸರ್ ಫೈನಲ್ ಟು ಫೈನಲ್ 5,80,000 ಮಾಡ್ಕೊಡ್ತೀನಿ ಸರ್ 5,80,000 ಗೆ ನಿಮ್ಗೆ ಒಂದು ರೆನಾಲ್ಟ್ ಡಸ್ಟರ್ ಸಿಗ್ತಾ ಇದೆ 85 PS ಅಲ್ಲ ಸರ್ ಇದು 110 PS ಟಾಪ್ ಎಂಡ್ ವೇರಿಯಂಟ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ಬೋದು ಅದು ಡೀಸೆಲ್ ವೇರಿಯಂಟ್ ಒಂದು ರೆನಾಲ್ಟ್ ಡಸ್ಟರ್ನ ಓಕೆ ಸರ್ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಸ್ಟಾಕ್ ನೋಡಿದ್ವಿ ಸೊ ಇದು ಬಿಟ್ಟು ಏನಾದ್ರು ವೆಹಿಕಲ್ ಸ್ಟಾಕ್ ಇದೆಯಾ ಸರ್ ಸರ್ ಇದು ಬಿಟ್ಟರೆ ಬೇರೆ ಇನ್ನೂ ಗಾಡಿಗಳು ಇದೆ ನಮ್ಮ ಶೋರೂಮ್ಗೆ ಬಂದರೆ ಕಸ್ಟಮರು ಅವ್ರಿಗೆ ಯಾವ ಗಾಡಿ ಬೇಕೋ ಆ ಗಾಡಿ ಬೇಕಂದ್ರೆ ಅರೇಂಜ್ ಮಾಡಿಕೊಡ್ತೀನಿ ಅವರು ಲೋ ಬಜೆಟ್ 2005 ಮಾಡಲ್ ಬೇಕಂದ್ರೆ ಅದು ಕೊಡ್ತೀನಿ ಅವ್ರಿಗೆ ಲೇಟೆಸ್ಟ್ ಗಾಡಿ ಬೇಕಂದ್ರೆ ಅದನ್ನು ಕೊಡ್ತೀನಿ ಅದೇ ಅವ್ರ ಬಜೆಟ್ ಪ್ರಕಾರ ಅವ್ರು ಯಾವ ಗಾಡಿ ಸರ್ಟಿಫೈಡ್ ಮಾಡ್ತಾರೆ ಆ ಗಾಡಿ ಬೇಕಂದ್ರೆ ತರಿಸ್ಕೊಡ್ತೀನಿ ಸರ್ ಓಕೆ ಓಕೆ ಸೊ ನಿಮ್ಗೆ ಯಾವ ವೆಹಿಕಲ್ಸ್ ಬೇಕೋ ಕೂಡ ನಿಮ್ಗೆ ಆ ವೆಹಿಕಲ್ಸ್ ಕೂಡ ಅರೇಂಜ್ ಮಾಡಿಸ್ಕೊಡ್ತಾರೆ ಸೊ ಸರ್ ಆಮೇಲೆ ಕೆಲವೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಆಡ್ತಾ ಇರ್ತಾರೆ ಸರ್ ಕ್ಲೀನಾಗಿ ರೆಸ್ಪಾಂಡ್ ಮಾಡಲ್ಲ ರೆಸ್ಪಾಂಡ್ ಮಾಡಲ್ಲ ಅಂತ ಸರ್ ನೋಡಿ ಸರ್ ರೆಸ್ಪಾನ್ಸ್ ಅಂದ್ರೆ ನಮ್ಮ ಹತ್ರ ಹೆಂಗಂದ್ರೆ ಸರ್ ಇವಾಗ ನೀವೇ ನೋಡಿದ್ರು ಬೆಳಗ್ಗೆ ಬಂದಿದ್ದು ಇಷ್ಟ ಕಸ್ಟಮರ್ಗಳು ಒಬ್ಬರು ಬ್ಯಾಕ್ ಟು ಬ್ಯಾಕ್ ನಮಗೆ ಕಾಲ್ಸ್ ಅಲ್ಲಿ ಇರ್ತೀವಿ ಅದು ಕಸ್ಟಮರ್ಸ್ಗಳು ಸ್ವಲ್ಪ ಧೈರ್ಯ ಸ್ವಲ್ಪ ವೇಟ್ ಮಾಡ್ಕೊಂಡ್ ಬಿಟ್ರೆ ನಮಗೆ ಒಳ್ಳೆಗಿರುತ್ತೆ ಅವ್ರಿಗೆ ನನ್ನ ಇವ್ರಿಗೆ ಮಾತಾಡ್ದಂಗ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಅವ್ರಿಗೆ ಮಾತಾಡ್ದಂಗ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಇಲ್ಲಾಂದ್ರೆ ಕಾಲ್ ಅಲ್ಲಿ ಇರ್ತೀವಿ ಕಾಲ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರತ್ತೆ ನಮಗೆ ದಿನಗೆ ಒಂದು 100 ಕಾಲ್ ಬರುತ್ತೆ ಅದ್ರಲ್ಲಿ ಸ್ವಲ್ಪ ಬಿಜಿ ಇರ್ತೀವಿ ಅದಕ್ಕೆ ನಾನು ಮಾಡ್ತೀನಿ ಸರ್ ಈ ಬಾರಿ ಬರ್ಲಿ ಕಸ್ಟಮರ್ ಯಾವ್ದು ಗಾಡಿ ಬೇಕಂದ್ರೆ ಅದು ಗಾಡಿ ಅರೇಂಜ್ ಮಾಡ್ಕೊಡ್ತೀನಿ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ 100% ಸ್ವಲ್ಪ ನಮ್ಮ ಸ್ಟಾಫ್ ಸ್ವಲ್ಪ ಇನ್ಕ್ರೀಸ್ ಮಾಡಿದೀವಿ ಅವ್ರಿಗೆ ಆರಾಮಾಗಿ ಸ್ವಲ್ಪ ಇದು ಕೊಡ್ತೀನಿ ಬನ್ನಿ ಆಲ್ಮೋಸ್ಟ್ ಲೈಕ್ ಒಂದು 15 ನಿಮಿಷ ಇನ್ನೊಂದು ಕಸ್ಟಮರ್ಸ್ ನೋಡ್ತಿದ್ರೆ ಸ್ವಲ್ಪ ಒಂದು 5-10 ನಿಮಿಷ ವೇಟ್ ಮಾಡಿ ಸೊ ಒಳ್ಳೆ 100% ನಿಮ್ಗೆ ಒಳ್ಳೆ ಕಾರ್ಸ್ ಕೂಡ ಕೊಡ್ತಾರೆ ಕ್ವಾಲಿಟಿ ಕಾರ್ಸ್ನ ಕೊಡ್ತಾರೆ ಅನ್ಬೋದು ಸೊ ಥ್ಯಾಂಕ್ ಯು ಸರ್ ಇಷ್ಟ ತನಕ ಪೇಶನ್ಸ್ ಇದೆ ಹೇಳಿದ್ದಕ್ಕೆ ಸರ್